ಕರ್ತನಾದ ಯೇಸು ಸ್ವಾಮಿ ಮೂಲಕ ನಾವು ಸ್ತೋತ್ರಗಳನ್ನ ಹೇಳ್ಕೊಳ್ಳೋಣ ಪರಿಶುದ್ಧ ಸೌದಿಗೆಲ್ಲಾರ್ಗೆ ಕ್ರಿಸ್ಮಸ್ ವಿಶ್ ಮಾಡೋಣ ಅಂತ ಇದ್ದೀನಿ ಯಾಕೆ ಮಾಡ್ಬಾರದು ಒಬ್ಬ ಇಬ್ರು ಹೇಳ್ಬಿಟ್ರೆ ನೀವಿಬ್ರೇ ಹೇಳ್ತಾ ಇದ್ರಿ ಎಲ್ಲಾರು ವಿಶ್ ಮಾಡ್ಬೇಕಂತ ಕಾಯ್ತಾ ಇದಾರೆ

ಈ ತರ ಒಂದು ದೇವರು ಏನ್ ಮಾಡಿದಾರಂದ್ರೆ ಇವತ್ತು ಒಂದು ದಿನ ಈ ಒಂದು ದಿನದಲ್ಲಿ ನಾವು ನೋಡುವಾಗ ದೇವರ ಒಂದು ಕೃಪೆ ಇಲ್ಲಾದ್ರೆ ನಾವು ಏನಾಗ ಆಗಕ್ಕಾಗಲ್ಲ ಸೇರಕ್ಕೆ ಸಾಧ್ಯನೇ ಇಲ್ಲ ಕ್ರಿಸ್ತು ಕು ಸಹೋದರೇ ತಮಿಳಿಕಾರ ಕೂಡ ಕರದ ಅನ್ನಿ ಬೇಸ್ರೆ ಸರಿ ಸೊ ಇಂದ ನಾಳೆಯ ನಮ್ಮ ವಿಷ್ ಪುದು ಸೃಷ್ಟಿ ವ್ಯಾಂಡಾ ಅ ಅಪ್ಪ ಇನ್ ಪಾಕ ಉಳಗಮೇ ಇಡೀ ಲೋಕ ಏನ್ಮಾಡ್ತಾ ಇದೆ ಅಂದ್ರೆ ಈ ಒಂದು ಸೆಲೆಬ್ರೇಷನ್ ಫೀಸ್ಟ್ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಜಾಯ್ ಸಂತೋಷ ಇಲ್ವಾ ಅದಾವದು ಸಂತೋಷ ಉಳಿದು ಇನಿಕ್ ಪಾತೀನ ಒಬ್ಬೊರು ಮನಿನೂ ರೊಬ್ಬ ಸಂತೋಷ ಇರಕ ಕೂಡ ಇಡೀ ಲೋಕ ಏನಾಗಿದೆ ಸಂತೋಷ ಅದಕ್ಕೆ ನಾವು ಇವತ್ತು ಓದಿರೋ ಮಣ್ಣನ್ನು ನೋಡಿ ಅದೇ ವಾಕ್ಯ ನಾನು ಆರಿಸ್ಕೊಂಡಿರೋದು ಆ ಒಂದು ವಾಕ್ಯನು ಲೂಕ ಎರಡನೇ ಅಧ್ಯಾಯ ಹತ್ತು ಹನ್ನೊಂದು ಅದ್ನಲ್ಲಿ ಒಂದು ವಾಕ್ಯ ಹೇಳುವಾಗ ಹೋದ ನೋಡಿ ಲೂಕ ಎರಡನೇ ಅಧ್ಯಾಯ ಹತ್ತು ಹನ್ನೊಂದು ಆ ದೂತನ ಅವರಿಗೆ ಆ ಬೇಡ್ರಿ ಕೇಳರಿ ಆ ಜನರಿಗೆ ಎಲ್ಲರಿಗೂ ಏನಾಗುತ್ತಂತದ್ದೆ ಆಲ್ ಮ್ಯಾನ್ ಕೈಂಡ್ಗೆ ಗೆ ಏನಂದ್ರೆ ಸಂತೋಷ ஏசு சாமி வாக்கிய மிிழாக்கோ இவத்து எல்லா ஆ சந்தோஷ கரெக்டாக அந்த நான் ஏன்லேவோ நோட்பேக் அதாவது இந்த வசனம் சொல்றது பயப்படாதீங்க சிறும அதாவது தேவ தூதர் உங்களுக்கு சொல்றார் நீங்க என்ன பண்ணுங்க பயப்படாதீங்க எல்லா ஜனத்துக்கும் மிகுந்த சந்தோஷத்தை உண்டாக்கும் நற்செய்தி அப்படின்றத நம்ம பாக்குறோம் பான சகோதர சௌதிகளை அப்போ எல்லா ஜனத்துக்கும் இப்ப இன்னைக்கு சந்தோஷம் இருக்கு இந்த வசனம் வந்து இந்த நாளை பத்தி பேசிட்டு இருக்கா இது வாக்கிய இவத்து எல்லா இடீ லோக்க என்ன அப்ப என் ஆச்சாரணை மாடா இரு வாக்கியக்கு மாடா இந்த இடி லோக்கா இது சந்தோஷானா அந்த நம்ம பிரச்சனை ಸೊ ಪವರ್ ಪಾಯಿಂಟ್ ಇದ್ರೆ ಚೆನ್ನಾಗಿತ್ತು ನಿಮ್ಗೆ ಪವರ್ ಪಾಯಿಂಟ್ ನಲ್ಲಿ ಹಲವಾದ ವಿಷಯಗಳನ್ನ ಹಾಕಿದೀವಿ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪವರ್ ಬಂದ ಇಲ್ಲ ಸೊ ಅವಾಗ ನೀವು ನೋಡುವಾಗ ಎಲ್ಲ ಜನಕ್ಕೆ ಏನಾಗ್ಬೇಕು ಸಂತೋಷ ಉಂಟಾಗ್ಬೇಕು ಅಂತ ನೋಡುವಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ ನಾವು ಯಾಕೆ ಸಂತೋಷವಾಗಿ ಇರಬಾರ್ದು ಇವತ್ತು ನಾವು ಇಪ್ಪತ್ತದ ಇಪ್ಪತ್ತೈದನೇ ತಾರೀಕು ಏನ್ ಮಾಡ್ತಾ ಇಲ್ಲ ಈ ಒಂದು ಫೀಸ್ಟ್ ಮಾಡ್ತಾ ಇಲ್ಲ ಕಡೆ ವರ್ಷ ಕೆಲವರೆಲ್ಲ ಮಾಡ್ತಾ ಇದ್ದಿದ್ದೀವಿ ನಾವು ಒಂದು ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾವು ಮಾಡಿ ಮಾಡ್ತಾ ಇದ್ದೀವಿ ಇವಾಗ ನಾನು ಮಾಡ್ತಾ ಇಲ್ಲ ಅಂದ್ರೆ ಯಾವ ಒಂದು ವಾಕ್ಯದ ಮೇಲೆ ನಾವು ಓದ್ತಾ ಇದ್ದೀವಿ ಅಂತ ನೋಡುವಾಗ ಕರ್ತನಾದ ಯೇಸು ಸ್ವಾಮಿ ಹುಟ್ಟಿರೋ ಒಂದು ದಿನ ಎರಡ್ ಸಾವಿರ ವರ್ಷ ಹಿಂದೆ ಈ ವಾಕ್ಯಗಳನ್ನ ಏನ್ ಮಾಡ್ತಾ ಇದ್ದೀವಿ ನಾವು ಓದ್ತಾ ಇದ್ದೀವಿ ಒಬ್ಬೊಬ್ರು ಏನಾಗ್ತಾ ಇದ್ದಾರೆ ಓದ್ತಾನೆ ಇದಾರಂತ ನಾವು ನೋಡ್ತೀವಿ ಪ್ರಿಯರೇ ಸೊ ಅವತ್ತು ಇವತ್ತು ಲಿಟ್ರಲ್ ಆಗಿ ತಗೊಳ್ಳೋಣ ಇಲ್ಲಿ ನೋಡಿ ಅವ್ರು ಬಂದು ಕೂತ್ಕೊಳ್ತಾರೆ ಇಲ್ಲಿ ನೋಡಿ ಇವಾಗ ನಾವು ನೋಡುವಾಗ ಯೇಸು ಸ್ವಾಮಿಗೆ ಬರ್ತ್ ಅಲ್ವಾ ಹ್ಯಾಪಿ ಬರ್ತ್ ಕನ್ನಡದಲ್ಲಿ ಏನ್ ಹೇಳ್ತೀರಾ ಹುಟ್ಟಿದ ಹಬ್ಬ ಇಲ್ವಾ ಒಳ್ಳೆ ಮಾತು ಹುಟ್ಟಿದ ಹಬ್ಬ ಹಬ್ಬ ಈ ಒಂದು ಹಬ್ಬನ ಇಡೀ ಲೋಕ ಮಾಡ್ತಾ ಇರುವಾಗ ಇವಾಗ ನಾವ್ ಏನ್ ಮಾಡಕ್ ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಇವಾಗ ಈ ಇನ್ನೊಂದು ಮಾತು ಹೇಳಬೇಕಂದ್ರೆ ಹುಟ್ಟಿದ ಅಪ್ಪ ಅಂತ ನಮಗೆಲ್ಲ ಬರ್ತದ ಇಲ್ವಾ ಎಲ್ಲರಿಗೂ ಗೊತ್ತಿದೆಯಲ್ಲ ನಿಮ್ ಡೇಟ್ಸ್ ಎಲ್ಲ ಯಾವಾಗ ಹುಟ್ಟಿದೀರಂತ ಸರಿ ಇವಾಗ ನಮಗೆ ಬರ್ತ್ಡೇ ಬಂದ್ರೆ ನಮಗೆ ಬರ್ತ್ಡೇ ಬಂದ್ರೆ ಯಾರು ಕೇಕ್ ತಿನ್ಬೇಕು ಎಲ್ರು ಕೊಡ್ತೀರಾ ಮನೆ ಎಲ್ಲರು ಕರೆಕ್ಟ್ ಇವಾಗ ನನ್ ನಾವು ನನಗೆ ಬರ್ತ್ ಬರ್ತ್ಡೇ ಬಂದು ಬರುವಾಗ ಯಾರ್ ಡ್ರೆಸ್ ಹಾಕ್ಬೇಕು ಬರ್ತಡೆ ಬಾಯ್ ಹಾಕ್ಬೇಕು ಕರೆಕ್ಟ್ ಅಲ್ವಾ ಇವಾಗ ಇವತ್ತು ಇಡೀ ಲೋಕ ಏನ್ ಮಾಡ್ತಾ ಇದೆ ಯೇಸು ಸ್ವಾಮಿಗೆ ಕರ್ತನಾದ ಏಸುಗೇನೆ ಆಗಿದೆ ಯಾರ್ ಬಟ್ಟೆ ಹಾಕ್ಬೇಕು ಇವಾಗ ಯಾರ್ ಊಟ ಮಾಡ್ಬೇಕು ಯಾರ್ ಕೇಕ್ ಕಟ್ ಮಾಡ್ಬೇಕು ನೋಡಿ ಇವಾಗ ಗೊತ್ತಾಗುತ್ತಲ್ಲ ನಾವೇನ್ ಮಾಡ್ತಾ ಇದೀವಿ ನಮ್ ಬರ್ತಡೆ ಬಂದ್ರೆ ನಾವೇ ಕೇಕ್ ಕಟ್ ಮಾಡ್ತೀವಿ ನಾ ನಮ್ದು ಬರ್ತಡೆ ಬಂದ್ರೆ ನಾವೇ ಡ್ರೆಸ್ ಹಾಕೊಳ್ತೀವಿ ನಾವೇ ಮಟನ್ ಚಿಕನ್ ಎಲ್ಲಾ ತಿಂತೀವಿ ಅದು ಯೇಸು ಸ್ವಾಮಿ ಬಂದ್ರೆ ಅದನ್ನ ನಾವೇ ಮಾಡ್ತೀವಿ ಏಸು ಸ್ವಾಮಿಗೆ ಕೊಡ್ತಾನೆ ಇದೇನೆ ಇಡೀ ಲೋಕ ಏನಾಗ್ತಾ ಇದೆ ಇವಾಗ ಆ ಇವಾಗ ನಮ್ಗೆ ನಗ್ತ ನಗು ಬರ್ತಾ ಇದೆ ನೋಡಿ ಯಾಕೆಂದ್ರೆ ಸತ್ಯ ಗೊತ್ತಿಲ್ಲ ಆ ಟೈಮ್ ನಲ್ಲಿ ನಮ್ಗೆ ಇದೆಲ್ಲ ಏನಾಗ್ತಾ ಇತ್ತು ಆ ಕತ್ನಲ್ಲಿ ಇದ್ದಿದ್ದೀವಿ ನಾವು ಮರೆಯಾಗಿತ್ತು ಇವಾಗ ಸತ್ಯ ಹೊಂದಿದ್ಮೇಲೆ ಸತ್ಯ ನಮ್ಮನ್ನ ಸುಳ್ಳಿಂದ ಬಿಡುಗಡೆ ಮಾಡುವಾಗ ದೇವ್ರ ಮಕ್ಕಳಿಗೆ ಏನಾಗ್ತಾ ಇದೆ ನಗು ಬರ್ತಾ ಇದೆ ನೋಡಿದ್ರೆ ಎಷ್ಟು ಫೂಲಿಶ್ ಆಗಿ ನಾವ್ ಏನ್ ಮಾಡಿದೀವಿ ಆ ಮಾಡಿದೀವಿ ಎಷ್ಟು ಆ ಒಂದು ಯೋಜನೆನೇ ಇಲ್ಲ ಯಾಕೆಂದ್ರೆ ಇಡೀ ಸೈತಾನ್ ಏನ್ ಮಾಡಿದಾನೆ ಮಂಕ್ ಮಾಡ್ಬಿಟ್ಟಿದಾನೆ ಎಲ್ಲರನ್ನ ನಾವು ಒಂದ್ ಒಂದ್ ದಿನ ಏನಾಗಿದ್ದೀವಿ ಮಂಕಲ್ಲಿ ಇದ್ದಿದ್ವಿ ಇವಾಗ ಇನ್ನೊಂದು ಮಾತು ಆದ್ನಲ್ಲಿ ನಾವು ನೋಡೋಣ ಸ್ವಲ್ಪ ರೀಫ್ರೆಶ್ಗೆಸ್ಕರ ಅದು ಆ ಮಾತಲ್ಲಿ ಎಲ್ಲಾ ಜನಕ್ಕೆ ಏನಾಗ್ಬೇಕು ಸಂತೋಷ ಉಂಟಾಗ್ಬೇಕಂತ ಅಲ್ಲಿ ವಾಕ್ಯ ಓದಿದೀವಿ ಆದ್ರೆ ಎಲ್ಲಾ ಸಂತೋಷ ಎಲ್ಲಾ ಜನರಿಗೆ ಸಂತೋಷ ಬಂದಿದ್ಯಾ ಯೇಸು ಸ್ವಾಮಿ ಯಾವಾಗ ಉಟ್ರು ಅವಾಗಿಂದ ಏನಾಗ್ಬಿಡ್ತು ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ಕರೆಕ್ಟಾ ಆ ಯೇಸು ಸ್ವಾಮಿ ಯಾವಾಗ ಉಟ್ರು ಹುಟ್ಟಿದ್ರು ಹಬ್ಬ ಇಲ್ಲ ಏನಾಗ್ಬಿಟ್ಟಿದೆ ಆ ಪ್ರಾಬ್ಲಮ್ ಮೋರ್ ಪ್ರಾಬ್ಲಮ್ ಟ್ವೆಂಟಿ ಟ್ವೆಂಟಿನಲ್ಲಿ ಇನ್ನ ಪ್ರಾಬ್ಲಮ್ ಇನ್ನ ಈ ಟ್ವೆಂಟಿ ಟ್ವೆಂಟಿ ಟೂ ಏನಾಗುತ್ತಂತ ಎಲ್ಲಾ ವೆಯ್ಟ್ ಮಾಡ್ತಾ ಇದೀವಿ ಇಲ್ವಾ ಎಲ್ಲಾ ವೈಟ್ ಮಾಡ ಇವಾಗ ಯೇಸು ಸಾ ಕರ್ತನಾದ ಯೇಸು ಹುಟ್ಟಾದ್ಮೇಲೆ ಎರಡ್ ಸಾವಿರ ವರ್ಷ ಹಿಂದೆ ಅವ್ರು ಹುಟ್ಟಿದ್ದಾರೆ ಅಲ್ಲಿ ನೋಡುವಾಗ ಏನೆಲ್ಲ ಘಟನೆ ನಡೀತಿದೆ ಅಂತ ನೋಡುವಾಗ ಇಡೀ ಲೋಕದಲ್ಲಿ ಇಲ್ವಾ ಹಲವಾದ ಜನಕ್ಕೆ ಏನಾಗ್ತಾ ಇದೆ ಇಡೀ ದೇಶಕ್ಕೆ ಏನಾಗಿದೆ ದೇಶ ದೇಶ ಪ್ರಾಬ್ಲಮ್ ಮೋರ್ ವಾರ್ಸ್ ದ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಇಲ್ವಾ ಚಿಕ್ಕ ಚಿಕ್ಕದು ಇಂಡಿಯಾ ಪಾಕಿಸ್ತಾನ ಕರ್ನಾಟಕ ತಮಿಳ್ನಾಡು ಇಲ್ವಾ ಈ ತರ ಹೋಗ್ತಾ ಇದ್ರೆ ಒಂದೊಂದು ನಾವು ನೋಡ್ತಾ ಇದ್ರೆ ಏನ್ ನೋಡ್ತಾ ಇದೀವಿ ಅಂದ್ರೆ ಯೇಸು ಸ್ವಾಮಿಗೆ ಹೇಳಿರೋ ವಾಕ್ಯ ಎಲ್ಲ ಸಂತೋಷ ಉಂಟಾಯ್ತಾ ಅಂತ ನೋಡುವಾಗ ಆ ತರ ಒಂದು ಮಾತು ಏನಾಗ್ತಾ ಇಲ್ಲ ಆ ವಚನ ಓದನ್ನ ನೋಡಿ ಅಹ್ ಯಾಕೆಂದ್ರೆ ಅವ್ರು ಹುಟ್ಟಿರೋದ ಅದಕ್ಕೆ ಆ ಲೋಕ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಓದನ್ನ ಹ್ಮ್ ನೋಡಿದ್ರ ಒಬ್ಬ ರಕ್ಷಕ ಯಾವ್ದಿಂದ ರಕ್ಷ ಅಂತ ನಮ್ಗೆ ಗೊತ್ತಿದೆ ಇಲ್ವಾ ಅವ್ರ ರಕ್ಷಕ ಅಂದ್ರೆ ಲೋಕ ರಕ್ಷಕ ಯಾಕೆಂದ್ರೆ ಇದು ನಮ್ಗೆ ಮಾತ್ರನೇ ಗೊತ್ತಿದೆ ಯಾಕೆಂದ್ರೆ ಆ ಸಮಾರ್ಯ ಸ್ತ್ರೀ ಕಡೆ ನಾವು ಒಂದು ಪಾಠ ನೋಡಿದೀವಿ ಆ ಟೈಮ್ ಅಲ್ಲೇ ಹಲವಾದ ಜನ ಏಸು ಕರ್ತನಾದ ಏಸುನ ಏನ್ ಮಾಡಿಲ್ಲ ಲೋಕ ರಕ್ಷಕ ಅಂತ ಏನ್ ಮಾಡಿಲ್ಲ ಆ ಅಂಗೀಕರಿಸಿಲ್ಲ ಅವ್ರು ಸ್ವೀಕಾರ ಮಾಡಿಲ್ಲ ನಿಜ ಅಲ್ವಾ ಅದು ನೀವು ಜಾನ್ ಫೋರ್ತ್ ಚಾಪ್ಟರ್ ನಲ್ಲಿ ಫಾರ್ಟಿ ಟೂ ಟು ಫಾರ್ಟಿ ತ್ರೀ ನೀವು ವಾಚನ ಓದುವಾಗ ನಾವು ಹೇಳ್ತೀವಿ ನಿಜವಾಗಿ ಹೇಳ್ತೀವಿ ನೀವ್ ಯಾರು ಅಂದ್ರೆ ಲೋಕ ರಕ್ಷಕ ಆದ್ರೆ ಇಡೀ ಲೋಕ ರಕ್ಷಕ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಲೋಕ ರಕ್ಷಕ ಅಂತ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಬಟ್ ಅವ್ರು ವಿಶ್ವಾಸ ಬಂದು ಹೇಳೋದಲ್ಲಿದೆ ಬಟ್ ನಡೆಯೋದಲ್ಲಿ ಇಲ್ಲ ಅದಕ್ಕೆ ದೇವರು ಈ ಒಂದು ಲೋಕ ರಕ್ಷಕ ಅಂತ ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ ಅಂತ ನೋಡುವಾಗ ಇವತ್ತು ನಾವು ನೋಡ್ತಾ ಇರೋ ಘಟನೆಗಳೆಲ್ಲ ಏನ್ ನಡೀತಾ ಇದೆ ಅಂದ್ರೆ ಎಲ್ಲಾ ಜನಕ್ಕೆ ಇಲ್ವಾ ಆ ಒಂದು ಸಂತೋಷ ಇದೆಯಾ ಅಂದ್ರೆ ಇರೋ ಸಂತೋಷ ಏನಾಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಆದ್ರೆ ನಾವು ಮಾತ್ರ ಏನ ಹೆಂಗೇ ಇದ್ದೀವಿ ಇವಾಗ ಸಂತೋಷವಾಗಿ ಇದೀವಿ ಅದಕ್ಕೆ ಕರ್ತನಾದ ಏಸು ಆ ಹುಟ್ಟಿರೋ ವಿಷಯ ನೋಡುವಾಗ ಇಡೀ ಲೋಕಕ್ಕೆ ಏನಾಗಿದೆ ಅಂತ ನೋಡುವಾಗ ಸಂತೋಷ ತರ ಕಾಣಿಸ್ತದೆ ಆ ಇಪ್ಪತ್ತೈದನೇ ತಾರೀಕು ಮಾತ್ರ ಅದ್ರ ನಮ್ಗೆ ಫೋರ್ ಪ್ರೂಫ್ ಇದೆ ಇಪ್ಪತ್ತೈದನೇ ತಾರೀಕಿಗೆ ಕರ್ತನಾದ ಯೇಸು ಸ್ವಾಮಿ ಏನಾಗಿಲ್ಲ ಆ ಹುಟ್ಟಿಲ್ಲ ಒಂದು ಜಾನ್ ದಿ ಬ್ಯಾಪ್ಟಿಸಮ್ದು ಏಜ್ ತಕೊಂಡ್ರೆ ಇಲ್ವಾ ಗೊತ್ತಾಗುತ್ತೆ ಯೇಸು ಸ್ವಾಮಿಗಿಂತ ಅವ್ರು ಏನಾಗಿದ್ದಾರೆ ಸ್ವಲ್ಪ ದೊಡ್ಡವರು ಅಂತ ಒಂದು ಪ್ರೂಫ್ ಎರಡನೇದು ಆ ಶೆಪ್ಪರ್ಡ್ ಆ ಡಿಸೆಂಬರ್ ಟೈಮ್ ನಲ್ಲಿ ಏನಾಗಲ್ಲ ಅವ್ರು ಬೇಸಕ್ಕೆ ಹೋಗಲ್ಲ ತುಂಬಾ ಚಳಿ ಇರ್ತದೆ ಅದು ಎರಡನೇದು ನಮಗೆ ಮೂರ್ನೇದು ದಾನಿಯಲ್ಲ ಒಂದು ಪ್ರಾಫೆಸಿ ಇದೆಲ್ಲ ನಾವು ಗೊತ್ತಿರೋ ವಿಷಯ ನಾಲ್ಕ್ ಪ್ರೂಫ್ ಇದೆ ನಮ್ಗೆ ಬೈಬಲ್ ನಲ್ಲಿ ಕರ್ತನಾದ ಯೇಸು ಏನಾಗಿಲ್ಲ ಇಪ್ಪತ್ತನೇ ಐದನೇ ತಾರೀಕು ಅವ್ರ ಏನಾಗಿಲ್ಲ ಹುಟ್ಟಿಲ್ಲ ಆದ್ರೆ ಅವ್ರು ಹುಟ್ಟಿರೋದು ನಿಜ ಅದಕ್ಕೆ ನಾವು ಇವತ್ತು ಮನ್ನಾನಲ್ಲಿ ನೋಡುವಾಗ ಅವ್ರ ಫಸ್ಟ್ ವೀಕ್ ಅಲ್ವಾ ಒಂದನೇ ಅಂತ ಎರಡನೇ ವಾಲ್ಯೂಮ್ ನಮ್ಮ ಹತ್ರ ನಮ್ದು ಆರು ವಾಲ್ಯೂಮ್ ನಲ್ಲಿ ಎರಡನೇ ವಾಲ್ಯೂಮ್ ಅದು ಓದಿ ದಯವಿಟ್ಟು ಓದಿ ಯಾಕೆಂದ್ರೆ ಈ ಒಂದು ವಿಷಯಗಳನ್ನೆಲ್ಲ ದೇವ್ರ ಮಕ್ಕಳಿಗೆ ಏನಕ್ಕೆ ಹೇಳ್ತಾ ಇರೋದು ಅಂತ ನೋಡುವಾಗ ಅವರ್ ಬಂದು ಏನ್ ಮಾಡಿದ್ದಾರೆ ಹುಟ್ಟಿರೋದು ನಿಜಾನೇ ಆದ್ರೆ ಅವ್ರು ಹುಟ್ಟಿರೋ ದಿನದಿಂದ ಇವತ್ತು ತನಕ ನೋಡುವಾಗ ಎಲ್ಲಾ ಜನರಿಗೆ ಸಂತೋಷ ಬಂದಿದೆ ಅಂದ್ರೆ ಇಪ್ಪತ್ ಐದನೇ ತಾರೀಕು ಮಾತ್ರನೇ ಇಲ್ಲ ಏನಾಗಿದೆ ನಮಿಗೆ ಎಲ್ಲ ದಿನ ಸಂತೋಷ ವೆರಿ ಗುಡ್ ಎಲ್ಲ ದಿನ ಸಂತೋಷನ ಸುಮ್ಮನೆ ಸುಳ್ಳಿ ಹೇಳ್ತೀರಾ ನೀವು ನನಗೆ ಸಂತೋಷ ಇವತ್ತಪ್ಪ ನಿಮ್ಗಿಲ್ವಾ ಬ್ರದರ್ ಕರ್ತಿರೋದು ಇಷ್ಟ ಇಲ್ವಾ ಇವತ್ತು ನಮ್ಗೆಲ್ಲಾ ಏನಾಗಿದೆ ಹಾ ಹೌದು ಯಾಕೆಂದ್ರೆ ದೇವ್ರು ಹೇಳ್ಬಿಟ್ರು ಎಲ್ಲಿ ಇಬ್ರು ಮೂರು ಸೇರಿ ಸತ್ಯವನ್ನ ಇಲ್ವಾ ಹೇಳೋದು ಕೇಳೋದು ಮಾತಾಡೋದು ಈ ಒಂದು ವಾಕ್ಯದಲ್ಲಿ ಯಾರು ನಡೀತಾರೋ ಅಲ್ಲಿ ಏನಾಗಿದೆ ದೇವ್ರಿ ಇರ್ತಾರೆ ಅವಾಗ ನಾವು ನೋಡುವಾಗ ಇವತ್ತು ನಮ್ಗೆ ಜಾಯ್ ಫುಲ್ ಇವಾಗ ಈ ಒಂದು ಜಾಯ್ ಲೋಕಕ್ಕೆ ಸಿಕ್ಕತ್ತ ಅಂದ್ರೆ ಖಂಡಿತ ಇಲ್ಲ ಅದು ಯೇಸು ಸ್ವಾಮಿ ಹುಟ್ಟಿದ್ರಿಂದ ಇವತ್ತು ತನಕ ನಾವು ನೋಡುವಾಗ ಇವತ್ತು ತನಕ ಏನಾಗಿದೆ ಕಷ್ಟನೇ ಇವತ್ತು ನಾವು ನೋಡುವಾಗ ಒಂದು ದಿನಕ್ಕೆ ನಲವತ್ತು ಸಾವಿರ ಜನ ಮಕ್ಕಳು ಕರೆಕ್ಟ್ ಆಗಿ ಊಟ ಇಲ್ಲ ಯಾವ್ ಕರ್ತನಾದ ಯೇಸು ಸ್ವಾಮಿ ಕ್ರಿಯೇಟ್ ಮಾಡಿರೋದು ಅವರೇ ಸೃಷ್ಟಿ ಮಾಡಿದ್ದು ಇಲ್ವಾ ಅದು ಮಾತ್ರ ಇಲ್ಲ ಇವತ್ತು ನಾವಲ್ಲ ಬಿಸ್ಲೇರಿ ನೀರು ಏನಾಗ್ತಾ ಇದೀವಿ ಕುಡಿತಾ ಇದೀವಿ ಇಲ್ವಾ ಕಾವೇರಿ ನೀರು ಕುಡಿಯಲ್ಲ ಇವಾಗ ನಾವು ಬಿಸ್ಲೇರಿ ಇಲ್ಲಾದ್ರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ಆಮೇಲೆ ಒನ್ ಲೀಟರ್ ನೋಡಿ ಇವಾಗ ಇನ್ನೂ ಸ್ವಲ್ಪ ದೂರ ಈ ತರ ಬಂದ್ಬಿಟ್ರೆ ಎರಡ್ ಲೀಟರ್ ಬ ನೀರ್ ಇಲ್ಲೇ ಬೇಕು ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬರೋ ಸಂಖ್ಯೆ ಏನಾಗುತ್ತೆ ಆ ಬೇಕಾಗತ್ತೆ ನಮ್ಗೆ ಆದ್ರೆ ಆ ಕಾ ಇವಾಗ ನಾವ್ ನೋಡುವಾಗ ಕರ್ತನಾದ ಯೇಸು ಸ್ವಾಮಿ ಹುಟ್ಟಿರೋದ್ರಿಂದ ನೋಡುವಾಗ ಎಷ್ಟೋ ಜನ ಯಾವ್ದು ಆ ಮೌರ್ಯ ಇದೆಯಲ್ಲ ಪಿಕ್ಚರ್ ಇದ್ರೆ ನಿಮ್ಗೆ ಚೆನ್ನಾಗಿತ್ತು ಆ ನೀವ್ ಏನೋ ತಲೆ ಕೆಡ್ಸ್ಕೋಬೇಡಿ ಅಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಆ ಇಲ್ಲಿ ನೋಡಿ ಇದೆ ಇವಷ್ಟು ಎಷ್ಟೋ ಮಕ್ಕಳು ನೋಡುವಾಗ ಇಂತ ಮಕ್ಕಳೆಲ್ಲ ಏನಾಗಿದೆ ಅಂದ್ರೆ ಆ ಯೇಸು ಸ್ವಾಮಿ ಹುಟ್ಟಿದ್ರಿಂದ ಒಂದು ಅಗ ಏನ್ ಹೇಳ್ತೀರಾ ಘಟರ್ ನೀರ್ಗೆ ಆ ಮೋರಿಯ ಒಂದು ನೀರನ್ನ ಏನ್ ಮಾಡ್ತಾ ಇದ್ದಾರೆ ಎಷ್ಟೋ ಮಕ್ಕಳು ಅವರು ಕರ್ತನಾದ ಯೇಸು ಸ್ವಾಮಿ ಏನ್ ಮಾಡಿರೋದು ಹುಟ್ಟಿ ಸೃಷ್ಟಿ ಮಾಡಿರೋದೆ ಅದು ಮಾತ್ರ ಇಲ್ಲ ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಜಗಳ ಯಾವ ಒಂದು ಸಂತೋಷನ ಇಲ್ಲ ನೋಡಿ ಚಿಕನ್ ಬೋನ್ ಪೀಸ್ ಕಚ್ಚ ತರ ಏನ್ ಮಾಡ್ತಾ ಇದ್ದಾನೆ ಇದನ್ನೊಬ್ರದ್ ಲಿಪ್ಸ್ ನ ಏನ್ ಮಾಡ್ತಾ ಇದ್ದಾನೆ ಕಚ್ತಾ ಇದ್ದಾನೆ ಅಂತ ಒಂದು ಏನಾಗ್ತಾ ಇದ್ದಾನೆ ಲೋಕದಲ್ಲಿ ಘಟನೆಗಳು ಅದ್ ಮಾತ್ರ ಇಲ್ಲ ಒಂದು ಮಗು ಏನಾಗ್ತಾ ಇದೆ ಒಳ್ಳೆ ವೀಡಿಯೋ ಗೇಮ್ ಮಾಡ್ತಾ ಇದೆ ಇನ್ನೊಂದು ಮಗು ನೋಡಿದ್ರೆ ವಿಡಿಯೋ ಗೇಮ್ ಆಡೋಕ್ಕೆ ಏನಾಗಿಲ್ಲ ಇನ್ಸ್ಟ್ರೂಮೆಂಟ್ ಇಲ್ಲ ಬಟ್ ಏನ್ ಇಟ್ಕೊಂಡಿದಳನೆ ಆ ದಲೆ ಮೂಳೆನ ಆ ಬುರುಡೆ ಕರೆಕ್ಟ್ ಬುರುಡೆ ಇವಾದ್ ಹಿಂದಿನಲ್ಲಿ ಬುರುಡೆ ಆ ಬುರುಡೆ ನೈಚೋಡ ಬೈ ಹಂಗಲ್ಲ ಹೇಳ್ತಾರಲ್ಲ ಸರ್ ನನ್ ಸ್ವಲ್ಪ ತಮಿಳ್ ಕನ್ನಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ತಪ್ಪಾಗ ಹೇಳ್ತಾ ಇರ್ತಿ ರಾಜು ಬ್ರದರ್ ತರ ಎಲ್ಲಾ ಮಾತಾಡಕ್ಕಾಗಲ್ಲ ಸರಿನಾ ಆ ಅದ ಅಡ್ಜಸ್ಟ್ ಮಾಡಬೇಕು ನೋಡಿ ಇವಾಗ ನೋಡುವಾಗ ಎರಡು ವಿಧವಾದ ಎಲ್ಲ ಕರ್ತನಾದ ಏಸು ಸೃಷ್ಟಿ ಮಾಡಿರೋ ಮಕ್ಕಳೇ ಒಂದು ಮಗು ಒಳ್ಳೆ ವಿಡಿಯೋ ಗೇಮ್ ಆಡ್ತಾ ಇದೆ ಇಲ್ವಾ ಆದ್ರೆ ಇನ್ನೊಂದು ಮಗು ನೋಡುವಾಗ ಆ ವಿಡಿಯೋ ಗೇಮ್ ನ ಆಡೋಕ್ಕೆ ಅವ್ರಿಗೇನಿಲ್ಲ ಆ ಎಕ್ವಿಪ್ಮೆಂಟ್ ಇಲ್ಲ ಇದೆಲ್ಲ ನೋಡುವಾಗ ಇನ್ನೊಂದು ಮಗು ತಿನ್ಬಿಟ್ಟು ಚೆನ್ನಾಗಿದೆ ಇನ್ನೊಂದು ಮಗು ಪಾತ್ರೆಯಲ್ಲಿ ಏನಾಗಿಲ್ಲ ಅನ್ನಾನೇ ಇಲ್ಲ ಇದೆಲ್ಲ ನೋಡುವಾಗ ಈ ಆ ವಾಚಿನ ಹೋಳಿಕೆ ಆಗುತ್ತ ಅಂದ್ರೆ ಆಗ್ತಾ ಇಲ್ಲ ಪ್ರಿಯರೇ ಅದು ಮಾತ್ರ ಇಲ್ಲ ಇನ್ನ ನೋಡುವಾಗ ಮಕ್ಕಳನ್ನ ನೋಡುವಾಗ ಪಿಕ್ಚರ್ ಸ್ವಲ್ಪ ನೋಡಿ ಆ ನೋಡಿ ಒಂದು ಮಗು ಹೆಂಗಿದೆ ಅಂದ್ರೆ ಒಳ್ಳೆ ಶ್ರೀಮಂತರ ಮಕ್ಕಳು ಹೆಂಗಿದಾರೆ ಅಂದ್ರೆ ತಿಂದು ತಿಂದು ಆ ಸ್ಕಿನ್ ಎಲ್ಲ ಹೆಂಗಿದೆ ಆ ಸ್ಟ್ರಾಂಗ್ ಆಗಿದೆ ತುಂಬಾ ಸಾಫ್ಟ್ ಆಗಿ ಹೆಲ್ತಿಯಾಗಿದೆ ಅದೇ ಇನ್ನೊಂದು ಬಡವ ಬಡವರ ಮಕ್ಕಳು ಅಂದ್ರೆ ಆ ಸ್ಕಿನ್ ಕಾಣಿಸ್ತಾ ಇಲ್ಲ ಇಲ್ವಾ ಇದೆಲ್ಲ ನೋಡುವಾಗ ಆ ಸಂತೋಷ ಕೆಲವ್ರಿಗೆ ಇದೆ ಕೆಲವ್ರಿಗೆ ಇಲ್ಲ ತರ ಇದೆ ಅದು ಮಾತ್ರ ಇಲ್ಲ ಈ ಪೋರ್ ರಿಚ್ ಇದಾರೆ ಪೋರ್ ಇದಾರೆ ಹಣ ಹನವ್ರು ಇದಾರೆ ಅನವರು ಏನ್ ಮಾಡ್ತಾ ಇದಾರೆ ಈ ಒಂದು ಆ ಏನ್ ಹೇಳೋದು ಪೋರ್ಗೆ ಕಣದಲ್ಲಿ ಏನ್ ಮಾಡೋದು ಕಿತ್ಕೊಳ್ಳೋದು ಇವ ಇಡೀ ದೇಶ ತರನೇ ಇದೆ ಇದೆಲ್ಲ ನೋಡುವಾಗ ಒಬ್ಬರಿಗೆ ಸಂತೋಷ ಇದೆ ಇನ್ನೊಬ್ಬರಿಗೆ ದುಃಖ ಇದೆ ಅದ್ ಮಾತ್ರ ಇಲ್ಲ ಇಡೀ ಲೋಕದಲ್ಲಿ ನಾವು ನೋಡುವಾಗ ಪ್ರಿಯರೇ ಇವತ್ತು ಈ ಒಂದು ಈಚ್ ಅಂಡ್ ಎವ್ರಿ ಸೊಸೈಟಿನಲ್ಲಿ ನೋಡುವಾಗ ಒಂದೊಂದು ಜನ ಯಾವ ತರ ಇದಾರಂದ್ರೆ ಈ ತರ ಜಗಳ ಸಂತೋಷ ಎಲ್ಲಿ ಇದೆ ಈ ಈ ಒಂದು ಪಿಕ್ಚರ್ ನೋಡುವಾಗ ಸಂತೋಷ ಇದೆಯಾ ಅಂತ ನೋಡುವಾಗ ಲೋಕದಲ್ಲಿ ಕಾಣಿಸ್ತಾ ಇಲ್ಲ ಪ್ರಿಯರೇ ಈ ಮಗು ನೋಡಿ ಕಾಲ್ ಕಟ್ಟಾಗಿ ಇದು ನಮ್ಗೆ ಗೊತ್ತಿದೆ ಬಾಂಬ್ ಬ್ಲಾಸ್ಟ್ ನಲ್ಲಿ ದ ಫೆಬ್ರವರಿ ಟೂ ತೌಸಂಡ್ ಆ ತಟ್ಟಿನಲ್ಲಿ ಆಗಿರೋದು ಈ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ನಾವು ನೋಡುವಾಗ ಈ ಇಂಥ ಒಂದು ತಂದೆ ತಾಯಿನ ಮಕ್ಕಳನ್ನ ಕಷ್ಟಪಡೋದನ್ನ ನೋಡಿ ಇಲ್ವಾ ಎಷ್ಟು ಸಂತೋಷ ಇದೆ ದುಃಖ ಇದೆ ಅಂದ್ರೆ ಕಾಲ್ ಕಟ್ಟಾಗಿರೋದು ಸಂತೋಷನ ಈ ತರ ಹೇಳ್ತಾನೆ ಹೋಗ್ಬೋದು ಪ್ರಿಯರೇ ಅದು ಮಾತ್ರ ಇಲ್ಲ ಈ ಒಂದು ಗೌರ್ಮೆಂಟ್ಸ್ ಇಡೀ ಜನನ ಕಾಪಾಡಕ್ಕೆ ಗೌರ್ಮೆಂಟ್ಸ್ ಏನಾಗಿದೆ ಅಂದ್ರೆ ಆ ಅಲ್ಲಿ ಬಂದು ಪೀಸ್ ಮೇಕರ್ ಅದು ಅದು ಜಾಗನೇ ಏನಂದ್ರೆ ಪೀಸ್ ಮಾಡೋ ಒಂದು ಜಾಗ ಸಮಾಧಾನ ಒಂದು ಕೊಡುವಂತ ಒಂದು ಜಾಗ ಈ ಒಂದೊಂದು ದೇಶದಲ್ಲಿ ಒಂದೊಂದು ಗೌರ್ಮೆಂಟ್ ಇಲ್ವಾ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಿದೆ ವಿಧಾನಸೌಧ ಇಲ್ವಾ ಆ ಒಂದು ಸಭೆ ಆ ಒಂದು ಸಭೆ ಏನಕ್ಕೆ ಇರೋದಂದ್ರೆ ಜನಕ್ಕೆ ಏನ್ ಮಾಡ್ಬೇಕು ಶಾಂತಿ ಸಮಾಧಾನ ಕೊಡ್ಬೇಕು ಅಲ್ಲಿ ನೋಡಿದ್ರೆ ಇಲ್ಲ ಏನಾಗಿದೆ ಅಲ್ಲಿ ಅಲ್ಲೇ ಸಮಾಧಾನ ಇಲ್ಲ ಎಲ್ಲಿ ಸಂತೋಷ ಇರಕ್ಕಾಗುತ್ತೆ ಅದು ಮಾತ್ರ ಇಲ್ಲ ಜಗಳ ಮಾತ್ರ ಇಲ್ಲ ಅಲ್ಲಿ ಅವ್ರು ಜಗಳ ಮಾಡೋಲ್ಲ ಹೆಂಗಿದ್ದಾರೆ ನೋಡಿ ಶೂಟ್ ಕೋಟ್ ಹಾಕೊಂಡಿರೋದು ಆ ಕಾಲದಲ್ಲಿ ಶೂಟ್ ಕೋಟ್ ಹಾಕಿರೋರ್ಗೆ ಏನ್ ಹೇಳೋರು ಏನ್ ಮ್ಯಾನ್ ಆ ನೋಡಿ ಅದು ಕ್ಲೂ ಹೇಳ್ಬೇಕು ನಾವೆಲ್ಲ ಏನ್ ಮ್ಯಾನ್ ಅಂದ್ರೆ ಜೆಂಟಲ್ ಮ್ಯಾನ್ ಆ ಜೆಂಟಲ್ ಮ್ಯಾನ್ ತರಾನ ಇದಾರೆ ಮೆಂಟಲ್ ಮ್ಯಾನ್ ಓಕೆ ವೆರಿ ಗುಡ್ ಎಲ್ಲ ನಗಿತಾ ಇರಿ ಹ ನೋಡಿದ್ರ ಅದ್ ಮಾತ್ರ ಇಲ್ಲ ಆ ಜೆಂಟಲ್ ಮ್ಯಾನ್ ಏನಾಗಿದ್ದಾರೆ ಬ್ರದರ್ ಹೇಳ ತನಕ ಮೆಂಟಲ್ ಮ್ಯಾನ್ ಆಗಿದ್ದಾರೆ ಆ ಗೌರ್ಮೆಂಟ್ ಈಚ್ ಅಂಡ್ ಎವ್ರಿ ಲೀಡರ್ಸ್ ಯಾವ್ ತರ ಆಗ್ಬಿಟ್ಟಿದ್ದಾರೆ ಅಂದ್ರೆ ರೌಡಿಗಳಾಗ್ಬಿಟ್ಟಿದ್ದಾರೆ ಇನ್ನೊಂದ್ ನೋಡ್ ಪಿಕ್ಚರ್ ನೋಡಿದ್ರೆ ಟೆರರಿಸ್ಟ್ ಗಳಾಗ್ಬಿಟ್ಟಿದ್ದಾರೆ ಬಾಮ್ ಬೇರೆ ಊರಲ್ಲಿ ಇಡ್ತಾ ಇದ್ರು ಇವಾಗ ಎಲ್ಲಿ ಇಡ್ತಾ ಇದ್ದಾರೆ ಬಾಮ್ ಎಲ್ಲಿ ಇಡಬಾರ್ದು ಅಲ್ಲಿ ಇಡ್ತಾ ಇದ್ದಾರೆ ನೋಡಿದ್ರೆ ಆ ಅಂತ ಯಾಕೆ ಇದಲ್ಲ ಅಂದ್ರೆ ಕರ್ತನಾದ ಏಸು ಹುಟ್ಟ್ಮೇಲೆ ಇಂತ ವಿಷಯಗಳು ಏನಾಗ್ತಾ ಇದೆ ನಡೀತಾ ಇದೆ ಹೆಚ್ಚಾಗ್ತಾ ಇದೆ ಇನ್ನೂ ಹೆಚ್ಚಾಗುತ್ತೆ ಕಾರಣ ಏನಂದ್ರೆ ಇವಾಗ ಇದೆಲ್ಲ ನೋಡುವಾಗ ನಾವು ಆ ಜಪಾನ್ದು ಇದೆಲ್ಲ ನಮ್ಗೆ ಗೊತ್ತಿರೋದೆ ಯಾಕೆ ಇದೆಲ್ಲ ಇವತ್ತು ನಾವು ನಾಪಕ ತರ್ತೀವಿ ಅಂದ್ರೆ ಕರ್ತನಾದ ಏಸು ನಮ್ ಜೊತೆ ಹೆಂಗೆ ಇದಾರೆ ಅಂತ ನೋಡಕ್ಕೆ ನೋಡಿದ್ರೆ ಹಂಗೆ ನೋಡಿದ್ರೆ ಗಾಡ್ ಕ್ರಿಯೇಷನ್ ನಲ್ಲಿ ಇರುವಂತ ಸಮುದ್ರದಲ್ಲಿ ಇರೋ ನೀರೆಲ್ಲ ಹೆಂಗೆ ಬರ್ತಾ ಇದೆ ರೋಡ್ ಗೆ ಬಂದು ಆಮೇಲೆ ಬೀದಿಗೆ ಬಂದು ಏನಾಗುತ್ತೆ ಮನೆ ಒಳಗಡೆ ಬಂದ್ಬಿಟ್ಟು ಮನೆಯಲ್ಲಿ ಇರೋರನ್ನ ಏನ್ ಮಾಡ್ತಾ ಅದು ಹೇಳ್ಕೊಂಡು ಹೋಗ್ತಾ ಇದೆ ಅಂತ ನೋಡ್ತೀವಿ ಇದೆಲ್ಲ ನಾವು ನೋಡುವಾಗ ಒಂದೊಂದು ಘಟನೆಗಳು ಸಂತೋಷವಾಗಿದೆಯಾ ಅಂತ ನೋಡಿದ್ರೆ ಇಲ್ಲ ಪ್ರಿಯರೇ ಅದು ಮಾತ್ರ ಇಲ್ಲ ಈ ಒಂದು ಆ ದೇವರ ಒಂದು ಕ್ರಿಯೇಷನ್ ನಲ್ಲಿ ನಾವು ನೋಡುವಾಗ ಇಂತ ಒಂದು ಅಲ್ಲಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಘಟನೆಗಳು ನಡೆಯೋದು ನಾವು ನೋಡ್ತೀವಿ ಮನುಷ್ಯರ ಮೂಲಕ ನೋಡ್ತೀವಿ ಇಲ್ವಾ ಕೇಳೋದೆಲ್ಲ ನಾವು ನೋಡುವಾಗ ಇಡೀ ದೇಶಕ್ಕೆ ಒಂದು ಸಂತೋಷ ಇಲ್ಲ ಅದಕ್ಕೆ ಆರ್ಮಿನ ಏನ್ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಕಂಟ್ರಿ ಇಲ್ವಾ ಯು ಎನ್ ಗೊತ್ತಿಲ್ವಾ ಯು ಎನ್ ಅಂತ ಅದ ನೈನ್ಟೀನ್ ಟ್ವೆಂಟಿಯಲ್ಲಿ ನಾವು ಏನ್ ಮಾಡಿದ್ವಿ ಲೀಗ್ ಆಫ್ ನೇಷನ್ ನಲ್ಲಿ ಅವಾಗ ಒಂದು ವಿಷಯ ತಗೊಂಡ್ಬಿಟ್ರು ಏನಂದ್ರೆ ಏನ್ ಹೇಳ್ಕೊಂಡ್ರು ಸಮಾಧಾನ ಅಂತ ಒಂದು ಘಟನೆನ ತಂದು ಇಡೀ ಲೋಕದಲ್ಲಿ ಎಲ್ಲಾ ಲೀಡರ್ಸ್ ಗಳು ಏನ್ ಮಾಡ್ಬೇಕು ಸಮಾಧಾನ ಸಂತೋಷ ಪಾಡಕ್ಕೆ ಮಾಡಕ್ಕೆ ಒಂದು ಲೀಗ್ ಆಫ್ ನೇಷನ್ ನೈನ್ಟೀನ್ ಟ್ವೆಂಟಿ ಅಲ್ಲಿ ನಮ್ಗೆ ಗೊತ್ತಿದೆ ಅಲ್ಲ ಬೇಸಿಕ್ ಕ್ವಾರ್ಟರ್ ನಾವು ಕಲ್ತಿದ್ದೀವಿ ಅವಾಗ ಮಾಡಿರೋ ಸಮಾಧಾನ ಇವತ್ತು ತನಕ ಏನಾಗ್ತಾ ಇಲ್ಲ ಯಾಕೆಂದ್ರೆ ಸಮಾಧಾನ ಮಾಡೋರ್ ಯಾರೆ ಕರ್ತನಾದ ಏಸು ಅವ್ರು ಬಂದು ಏನ್ ಮಾಡ್ಬೇಕು ಇದೆಲ್ಲಾ ಮಾಡಕ್ಕೆ ಮುಂಚೆ ಬೇರೆ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಯಲ್ಲಿ ಏನ್ ಮಾಡ್ತಾ ಇದಾರೆ ಸಂತೋಷ ಸಮಾಧಾನ ಅಂತ ಹೇಳ್ತಾ ಇದ್ದಾರೆ ಈ ಪ್ರತಿಯೊಂದು ಲೀಡರ್ಸು ಆದ್ರೆ ಏನ್ ಮಾಡ್ತಾ ಇದ್ದಾರೆ ಒಂದೊಂದು ದೇಶದಲ್ಲಿ ಈಚ್ ಅಂಡ್ ಎವ್ರಿ ಕಂಟ್ರಿ ಆ ಬಾರ್ಡರ್ ನಲ್ಲಿ ಏನಿದೆ ಅಂದ್ರೆ ಆರ್ಮಿ ಇದೆ ಯಾಕೆಂದ್ರೆ ಆ ದೇಶದಲ್ಲಿ ಇರೋರು ಇಲ್ಲಿ ಬರಬಾರ್ದು ಇಲ್ಲಿಂದ ಅಲ್ಲಿ ಯಾರ್ಯಾರನ್ನ ನಂಬೋದೇ ಇಲ್ಲ ಅದು ಸುಮ್ನೆ ಹೋಗಿ ಏನ್ ಮಾಡೋದು ಎಲ್ಲಾರು ಲೀಡರ್ಸ್ ಗಳಲ್ಲ ಶೆಕೇನ್ ಮಾಡೋದು ಊಟ ಮಾಡೋದು ಎಲ್ಲ ನಿಜಾನೇ ಆದ್ರೆ ಮನಸ್ಸಲ್ಲಿ ಮಾತ್ರ ಹೆಂಗೆ ಇದೆ ಭಯ ಇದೆ ಆ ಭಯ ಇದ್ರೆ ಸಂತೋಷ ಇಲ್ಲ ಅದಕ್ಕೆ ಇಡೀ ದೇಶಕ್ಕೆ ಏನಾಗಿದೆ ಅಂದ್ರೆ ಏನಾಗಿಲ್ಲ ಸಂತೋಷ ಇಲ್ಲ ದೇಶದಲ್ಲಿ ಇರುವಂತ ಪ್ರತಿಯೊಂದು ಜನಕ್ಕೆ ಏನಾಗಿ ಆಗ್ತಾ ಇದೆ ಈ ಒಂದು ದುಃಖ ಒಂದು ಕಷ್ಟ ಅಂತ ನೋಡ್ತಾ ಇದ್ದೀವಿ ಅದಕ್ಕೆ ನೋಡುವಾಗ ಇವತ್ತು ಜನರ ಒಂದು ಹೃದಯ ಏನಾಗಿದೆ ಅಂತ ನೋಡುವಾಗ ಇಡೀ ಜನ ಮೇಲೆ ನೋಡ್ತಾರೆ ಯಾವುದೇ ಒಂದು ಕೆಟ್ಟ ಕೆಲ್ಸಗಳು ಈ ಲೋಕದಲ್ಲಿ ಒಂದು ಅಪಾಯಕಾರ್ಯವಾದ ವಿಷಯಗಳು ನಡೆಯುವಾಗ ಅವ್ರ ಏನ್ ಮಾಡ್ಬಿಡ್ತಂದ್ರೆ ಫಸ್ಟ್ ಯಾರನ್ನ ನೋಡ್ತಾರಂದ್ರೆ ಮೇಲೆ ನೋಡ್ತಾರೆ ಅದಕ್ಕೆ ಈ ಪ್ರತಿಯೊಂದು ಹೃದಯ ಏನಾಗಿದೆ ಅಂತ ನೋಡುವಾಗ ಲೂಕ ಇಪ್ಪತ್ತೊಂದನೇ ಇಪ್ಪತ್ತಾರನೇ ವಚನ ನಮ್ಗೆ ಗೊತ್ತಿರೋ ವಾಕ್ಯಗಳೇ ಸ್ವಲ್ಪ ಕಣ್ಮುಂದೆ ಬಿಡೋಣ ಓದೋಣ ಯಾರದು ಓದಿ ಇಪ್ಪತ್ತಾರು ಯಾರನ್ನ ಬಾಸಿಂಗ್ ಟೈಮ್ ಅದು ಹ್ಮ್ ನೋಡುದ್ರ ಇಡೀ ಮನುಷ್ಯರ ಹೃದಯ ಏನಾಗ್ಬಿಟ್ಟಿದೆ ಅಂದ್ರೆ ಹಿಂದೆ ಏನು ಆಗುತ್ತೋ ಅಂತ ಮನುಷ್ಯರಿಗೆ ಏನ ಭಯ ಬಂದ್ಬಿಟ್ಟಿದೆ ಮರಣ ಭಯ ಅದಕ್ಕೆ ಸ್ಯಾಂಪಲ್ ಗಳು ಕೊಡ್ತಾ ಇದಾರೆ ನೋಡಿ ಈ ಟ್ವೆಂಟಿ 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 ಒನ್ ಅಲ್ಲ ಇದೆಲ್ಲ ಸ್ಯಾಂಪಲ್ಸ್ ಇನ್ನ ಏನೇನ್ ಘಟನೆಗಳಲ್ಲ ಪ್ರಾಫೆಸ್ ಫುಲ್ಫಿಲ್ಮೆಂಟ್ ಆಗ್ಬೇಕು ಇವತ್ತು ಕಂಡೀಷನ್ ಎಲ್ಲಾರ್ದು ಜನ ಇದೇನೆ ಇಲ್ವಾ ಇದೇ ತರಾನ ಒಂದ್ಸತಿ ಆಯ್ತು ಸುನಾಮಿ ಯಾವ ಟೈಮ್ ನಲ್ಲಿ ಬಂದ್ ಕೊಡ್ತಾ ಫೋರ್ ಯಾವ ಡೇಟು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನೈಟ್ ಚೆನ್ನಾಗಿ ಏನ್ ಮಾಡಿದ್ರು ಕ್ರಿಸ್ಮಸ್ ಅಲ್ಲ ಆಚರಣೆ ಮಾಡಿ ಬೆಳಿಗ್ಗೆ ತಕ್ಷಣ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿರೋರೆಲ್ಲ ಕಾಣಿಸ್ತಾ ಇಲ್ಲ ಹಲವಾದ ಜನ ಅದೇ ತರ ನಾಳೆ ಏನಾಗ್ಬೋದಂತ ಗೊತ್ತಿಲ್ಲ ಆದ್ರೆ ದೇವ್ರ ಮಕ್ಕಳಿಗೆ ಸತ್ಯ ಗೊತ್ತಿ ಏನ್ ಮಾಡಿದ್ದಾರೆ ಬಲ ಪಡಿಸ್ತಾ ಇದ್ದಾರೆ ಇದಕ್ಕೆ ನಮ್ ಹೃದಯಕ್ಕೂ ಇಡೀ ಲೋಕಕ್ಕೆ ಇರೋದು ವಿಷಯಕ್ಕೆ ಏನಂದ್ರೆ ನಮ್ಗೆ ಒಂದು ಧೈರ್ಯ ಏನ್ ಮಾಡಿದ್ದಾರೆ ಈ ಧೈರ್ಯ ನಮ್ಮಲ್ಲಿ ಇರೋದೇ ದೊಡ್ಡ ವಿಷಯ ಮುಂಚೆ ನಾವು ಸತ್ಯದ ಮುಂಚೆ ಇದ್ದೀವಿ ಅಂದ್ರೆ ಈ ನರಕ ಅಂತ ಒಂದು ಪಾಠ ಹೇಳ್ಕೊಂಡೆ ಏನ್ ಮಾಡ್ಕೊಂಡ್ರು ಭಯ ಪಡಿಸ್ತಾ ಇದ್ರೆ ನಾವ್ ಎಷ್ಟು ಜನನ ಆ ಪಡಿಸ್ತಾ ಇದ್ದೀವಿ ಇಲ್ವಾ ಇವಾಗ ಭಯ ಇದೆಯಾ ಇಲ್ಲ ನೋಡಿ ಏನೇ ಭಯ ಇಲ್ಲ ನಮ್ಗೆ ಆದ್ರೆ ಯಾಕೆ ಅಂದ್ರೆ ಈ ಒಂದು ಧೈರ್ಯ ನಮ್ಮಲ್ಲಿ ಏನ್ ಮಾಡಿದ್ದಾರೆ ದೇವರು ಸತ್ಯ ಮೂಲಕ ನಮ್ಗೆ ಕೊಟ್ಟಿದ್ದಾರೆ ನಮ್ ಹೃದಯ ಮರಣ ಬಂದ್ರೆ ಭಯ ಇದೆಯಾ ಕೊರೋನಾಗ ಭಯ ಭಯ ಪಡ್ತೀರಾ ಇವಾಗ ನೋಡಿದ್ರೆ ಇನ್ನ ಭಯದಲ್ಲೇ ಇದ್ದಾರೆ ಒಬ್ರು ಮಾಸ್ಕ್ ಹಾಕೊಂಡು ಕೆಲವರೆಲ್ಲ ಮಾಸ್ಕ್ ಅಲ್ಲೇ ಇದ್ದಾರೆ ನೋಡಿ ಸುಮ್ನೆ ಒಂದು ಎಂಟರ್ಟೈನ್ಮೆಂಟ್ ಏನು ತಪ್ಪು ತಿಳ್ಕೊಬೇಡಿ ಸೇಫಸ್ಟ್ ಸೈಡ್ ನಲ್ಲಿ ಇದಾರೆ ನಮ್ಗೆ ಈ ಮಾಸ್ಕ್ ಆಗ್ಲಿ ಈ ಸ್ಯಾನಿಟೈಸರ್ ಆಗ್ಲಿ ಇಲ್ವಾ ನಮ್ದು ಕಾರ್ ಆಗ್ಲಿ ನಮ್ ಮನೆ ಆಗ್ಲಿ ಅದೆಲ್ಲ ನಮ್ಗೆ ಸೇಫಾ ನಮ್ಗೆ ಸೇಫು ಇಬ್ರೇ ಒಂದು ತಂದೆಯ ದೇವ್ರು ಇನ್ನೊಂದು ಕತನಾದ ಏಸು ಇವ್ರು ಇಬ್ರೆ ನಮ್ಗೆ ಸೇಫಸ್ಟ್ ಸೈಡ್ ಅವರೇ ನಮ್ಗೆ ಅವರೇ ಎಂಥ ಒಂದು ದೇವ್ರು ನಮ್ಗೆ ಆ ಶರ್ವಶಕ್ತನಾದ ದೇವ್ರು ಅವರು ಸಹಾಯಕ ಆಗುತ್ತ ಎಲ್ಲ ನೋಡು ಅಂತ ಒಂದು ಏನ್ ಮಾಡಿದ್ದಾರೆ ಆ ಒಂದು ಸ್ಥಾನದಲ್ಲಿ ಇದ್ದಾರೆ ತಂದೆ ಅಂತ ದೇವರಿಗೆ ಮಕ್ಕಳಾಗಿ ನಾವಿದ್ದೀವಿ ಅದಕ್ಕೆ ನಮ್ಗೆ ಈ ಹೃದಯದಲ್ಲಿ ನಮ್ಗೆ ಭಯಾನೇ ಸ್ವಲ್ಪ ಬಂದ್ಬಿಟ್ಟು ಹೋಗುತ್ತಾ ಅವಾಗ ಇಲ್ವಾ ಸ್ವಲ್ಪ ಬಂದ್ಬಿಟ್ಟು ಹೋಗುತ್ತೆ ಅದು ಇರ್ತದೆ ಯಾಕೆ ಅಂದ್ರೆ ಸ್ವಲ್ಪ ಸತ್ಯ ಏನಾಗುತ್ತೆ ಕಡಿಮೆ ಆಗ್ಬಿಡ್ತದ ಆ ಟೈಮ್ ನಲ್ಲಿ ಹಾಗೆ ಆಗುತ್ತೆ ಇವಾಗ ಭಯ ಬರ್ತದ ಇಲ್ಲ ಟೆಸ್ಟ್ ಮಾಡ್ಬಿಟ್ರೆ ಸಾಕು ಇವಾಗ ಇವಾಗ ಹೇಳಿದ್ರೆ ಸಾಕು ಹುಷಾರ್ ಕಡೆಯಿಂದ ಒಂದು ಹಾವು ಅಂದ್ರೆ ಯಾರು ಇರ್ತೀರಾ ಎಲ್ಲ ಹಿಂಗೆ ಓಡೋಗ್ಬಿಡ್ತೀರಾ ಇಲ್ವಾ ಈ ಕಡೆಯಿಂದ ಯಾಕೆಂದ್ರೆ ಒಳ್ಳೆ ಒಂದು ತೋಟ ಇದೆ ಮರ ಇದೆ ಅದ ಇಲ್ಲಿ ಬಂದ್ರು ಏನ್ ಮಾಡಕ್ ಆಗಲ್ಲ ಏನು ಮಾಡಲ್ಲ ಆ ಏನು ಮಾಡಕ್ಕಾಗಲ್ಲ ಕರೆಕ್ಟ್ ಆದ್ರೆ ನಾವ್ ಇರ್ತೀವ ಆ ಟೈಮ್ ಯಾಕೆಂದ್ರೆ ಇನ್ನ ನಾವು ಆ ಆದಾಮ ಆ ಒಂದು ಏನಾಗಿದ್ದೀವಿ ಆ ಶರೀರ ನಮ್ಮಲ್ಲಿ ಇದ್ದೇ ಇರ್ತದೆ ಆದ್ರೆ ಕೆಲ ವಿಷಯಗಳೆಲ್ಲ ದೇವ್ರ ಮಕ್ಕಳು ಏನಾಗಿದ್ದೀವಿ ಎಷ್ಟೊಂದು ಧೈರ್ಯಗಳನ್ನ ಇವತ್ತು ಇಲ್ಲಿ ಬಂದಿರೋದೆ ದೇವ್ರ ಇನ್ನ ನಮ್ಮನ್ನ ಏನ್ ಮಾಡ್ಬೇಕು ಸ ಬಲ ಇನ್ನ ನಾವು ಇನ್ನ ಈ ತರ ಒಂದು ದೇವ್ರ ಮಕ್ಕಳು ದೇವ್ರಿಗೆ ನಾಮಕ್ಕೆ ಏನಾಗ್ಬೇಕು ಗ್ಲೋರಿಫೈ ಕೊಡೋಕೆ ನಾವೆಲ್ಲ ಬಂದಿರೋದು ಸೊ ಇದೆಲ್ಲ ನೋಡುವಾಗ ಇಡೀ ಲೋಕದ ಜನ ನೋಡುವಾಗ ಹೃದಯ ಏನಾಗಿದೆ ಅವರು ಮರಣ ಭಯದಲ್ಲಿ ಇದಾರೆ ಪ್ರಿಯರೇ ಆದ್ರೆ ನಮಗೆ ಆ ಮರಣ ಭಯ ಇಲ್ಲ ನಾಳೆ ನಮ್ಮ ಓಟ ಮುಗ್ಸ್ಬಿಟ್ರೆ ನಾವು ಎಲ್ಲಿ ಹೋಗ್ತೀವಿ ಹೌದು ಆ ಒಂದು ಫೈತ್ ದ ಮೋಸ್ಟ್ ಓಲಿ ಫೈತ್ ರೆಡಿ ಇರ್ಬೇಕು ದೇವ್ರ ಮಕ್ಕಳು ನಾಳೆ ನನಗೆ ಇಲ್ವಾ ಇನ್ನ ಇಲ್ಲೇ ಇತ್ಕೊಂಡು ಏನ್ ಮಾಡ್ತಾ ಇರೋದು ಈ ಜೋಸಫ್ ಬ್ರದರ್ ಮಾತಾಡ್ ಕಾರಣ ಅರ್ಥ ಆಗ್ತಾ ಇಲ್ಲ ಇದನ್ನ ಇನ್ನ ಕೇಳ್ಕೊಂತ ಇದ್ರೆ ಬೆಸ್ಟ್ ಏನಾಗ್ಬೇಕು ನಾವು ಇಲ್ಲಿಂದ ಹೋಗಿ ನಮ್ ತಂದೆಯ ದೇವರು ಮತ್ತು ನಮ್ ಕರ್ತನಾದ ಏಸು ಇಬ್ಬರನ್ನ ನೋಡಕ್ಕೆ ಇಷ್ಟು ಅಲ್ಲ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಈ ಲೋಕದಿಂದ ಅದಕ್ಕೆ ಇವಾಗ ನೋಡುವಾಗ ಇದೀಗ ಎಲ್ಲಾ ಘಟನೆಗಳಿಗೆ ಇವತ್ತು ಬಂದಿರೋ ಎಲ್ಲಾ ಕಷ್ಟಗಳಿಗೆ ಒಂದು ಕೊನೆ ಇದೆ ಎಂಡಿದೆ ಇಲ್ವಾ ಆ ಎಂಡನ್ನ ತರಕ್ಕೆ ಯಾರಿಂದ ಸಾಧ್ಯ ಅಂದ್ರೆ ನಮ್ಮಿಂದಾನೆ ಆ ದೊಡ್ಡ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಾರೆ ಆ ಒಂದು ಆಪರ್ಚುನಿಟಿನ ಫುಲ್ಫಿಲ್ ಮಾಡೋಕ್ಕೆ ನಾವೇ ಯಡಿಯೂರಪ್ಪ ಸರ್ ಬರಲ್ಲ ತಮಿಳುನಾಡಿನಲ್ಲಿ ಇರೋರು ಯಾರು ಸ್ಟಾಲಿನ್ ಸಾರು ಬರಲ್ಲ ಯಾವ ಮಿನಿಸ್ಟರ್ ಬರಕ್ ಆಗಲ್ಲ ಆದ್ರೆ ಇಲ್ಲಿ ಕೂತಿರೋ ಈಚ್ ಅಂಡ್ ಎವ್ರಿ ಮಿನಿಸ್ಟರ್ಸ್ ಇಲ್ಲಿದ್ದಾರೆ ಮಿನಿಸ್ಟರ್ ಏನ್ ಮಿನಿಸ್ಟರ್ ಅಂದ್ರೆ ದ ಕ್ಯಾಬಿನ್ ಮಿನಿಸ್ಟರ್ ಇಂಟರ್ ನ್ಯಾಷನಲ್ ಇಲ್ವಾ ಪರಲೋಕಕ್ಕೆ ಇಲ್ವಾ ತಂದೆ ದೇವ್ರ ಮಕ್ಕಳು ಆಗೋದ್ ಮಾತ್ರ ಅಲ್ಲ ಇಡೀ ಲೋಕಕ್ಕೆ ರಾಜಂತ್ರ ಆಗಕ್ಕೆ ನಮ್ಮನ್ನ ಕರೆದು ಇವೇನ್ ಮಾಡಿದಾನೆ ಈ ಲೋಕಕ್ಕೆ ಒಂದು ಎಂಡ್ ತರ್ಬೇಕಂದ್ರೆ ನಮ್ಮ ಓಟವನ್ನ ಏನ್ ಮಾಡ್ಬಿಡಬೇಕು ಅದಕ್ಕೆ ಇಷ್ಟೊಂದು ಘಟನೆಗಳು ಕಷ್ಟಗಳು ಸಂತೋಷ ಇಲ್ಲದ ಕಾರ್ಯಗಳು ನಡೀತಾ ಇದೆ ಲೋಕದಲ್ಲಿ ನಮ್ಗೆ ಒಂದು ಪ್ರಕ್ಷಿಣೆ ಇದೆ ಯಾವತ್ತಪ್ಪ ಎಂಡು ಬರ್ತದೆ ಅಂತ ಇಡೀ ಲೋಕಕ್ಕೆ ಇದೆ ಆದ್ರೆ ನಮ್ಗೆ ನಮ್ಗ್ ಗೊತ್ತಿದೆ ನಾವು ನಮ್ಮ ಓಟನ್ನ ಮುಗಿಸುವಾಗ ಏನಾಗ್ಬಿಡ್ತದೆ ಎಂಡು ಅದಕ್ಕೆ ವಾಕ್ಯ ಹೇಳುವಾಗ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಓದೋಣ ನೋಡಿ ಆ ಇಪ್ಪತ್ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಇದು ಕಾಣದಲ್ಲಿ ಹಾಕಿಲ್ಲ ಕಣದಲ್ಲಿ ಓದಿ ಮತ್ತೆ ಇಪ್ಪತ್ನಾಲ್ಕು ಎಂಟು ಇವೆಲ್ಲ ನೂತನ ಕಾಲವು ಪ್ರಸನ್ನ ವೇದನೆಯ ಪ್ರಾರಂಭ ಆ ಪ್ರಾರಂಭ ನಮ್ಗೆ ಗೊತ್ತಿದೆ ಇಟ್ ಈಸ್ ಅ ಬಿಗಿನಿಂಗ್ ಬಿಗಿನಿಂಗ್ ಹಿಂಗ್ ಇರುವಾಗ ಎಂಡು ಏನಕ್ಕೆ ಅದು ಈ ಬಿಗಿನಿಂಗ್ ಆಗಿದೆ ಯಾಕೆ ಇಮಿಡಿಯೇಟ್ಲಿ ಅದ್ ಏನಾಗ್ತಾ ಇಲ್ಲ ಎಂಡ್ ಆಗ್ತಾ ಇಲ್ಲ ಅಂದ್ರೆ ದೇವ್ರು ಮೇಲೆ ತುಂಬಾ ಏನ್ ಮಾಡಿದ್ದಾರೆ ಇಟ್ಟಿನೇ ಇವತ್ತು ಸುಮ್ನೆ ಇಲ್ಲ ಇಲ್ಲಿ ಬಂದಿರೋದು ಒಬ್ಬೊಬ್ರು ಒಬ್ಬೊಬ್ರು ಸತ್ಯದಲ್ಲಿ ಬಂದಿರೋರು ಸುಮ್ನೆ ಇಲ್ಲ ದೇವರು ತುಂಬಾ ಅರಸ್ಕ್ ತಗೊಂಡಿದ್ದಾರೆ ನಮ್ಗೆ ಗೊತ್ತಿದೆ ರಾಜ್ಯಪುರದ ಏನೋ ಕ್ಲಾಸ್ ತಗೊಂಡ್ರಪ್ಪ ಆನ್ಲೈನ್ ಅಲ್ಲಿ ಏನೋ ಏನು ನಾವು ಆನ್ಲೈನ್ ನಲ್ಲಿ ಜೂಮ್ ನಲ್ಲಿ ಬಂದ್ಬಿಟ್ಟಿದೀವಿ ಏನು ಇಲ್ಲಿ ಬಂದು ಕ್ಲಾಸ್ ತಗೊಂಡ್ಬಿಟ್ರು ಅಂತ ಇಲ್ಲ ತುಂಬಾ ದೊಡ್ಡ ಪ್ರಾಜೆಕ್ಟ್ ಅದು ಅದು ಅವ್ ಸ್ಥಾನದಲ್ಲಿ ನಾನಿದ್ರೆ ನನ್ಗೆ ಗೊತ್ತಾಗುತ್ತೆ ಆ ಕಷ್ಟ ಏನು ಅವಾಗ ಅವಾಗ ಗೊತ್ತಾಗದು ದೇವರು ಎಷ್ಟು ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪ್ರಾಜೆಕ್ಟ್ ನ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇವಾಗ ನಾವ್ ಎಲ್ಲರೂ ಬಂದಿರೋ ಅದಕ್ಕೆ ಏನ್ ಪ್ರಾಜೆಕ್ಟ್ ಅಂತ ನೋಡುವಾಗ ಪ್ರಿಯರೇ ಆ ಇಡೀ ಈ ಲೋಕಕ್ಕೆ ಸಂತೋಷ ಏನಾಗ್ಬೇಕು ಹೋಗ್ಲೇಬೇಕು ಆ ಸಂತೋಷ ಹೋಗ್ಲೇಬೇಕು ಅದಕ್ಕೆ ದೇವ್ರು ನಮ್ಮನ್ನ ಲೋಕದಿಂದ ಏನ್ ಮಾಡಿದ್ದಾರೆ ಆಸ್ಕೊಂಡು ಇಪ್ಪತ್ತೈದನೇ ತಾರೀಕು ಮಾತ್ರ ನಾವು ಸಂತೋಷವಾಗಿ ಇರಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೈದನೇ ತಾರೀಕು ಲೋಕದಲ್ಲಿ ಇರೋರೆಲ್ಲಾ ಸಂತೋಷ ಆಗಿದಾರಲ್ಲ ಈ ಸಂತೋಷ ಏನಂತ ಹೇಳ್ಕೊಡಕ್ಕೆ ದೇವ್ರ ನಮ್ಮನ್ನ ಏನ್ ಮಾಡಿದ್ದಾರೆ ಆ ಇವಾಗ ಕರ್ತನಾದ ಯೇಸು ಸ್ವಾಮಿ ಮೊದಲು ಬರ್ನ ಅವ್ರ ಕೆಲಸ ಮಾಡ್ಬಿಟ್ರು ಎರಡನೇ ಬರ್ಕು ಬಂದಿದ್ದಾರೆ ನಮ್ಗೆ ಗೊತ್ತಿದೆ ಏಯ್ಟೀನ್ ಸೆವೆಂಟಿ ಫೋರ್ ಅವರು ಏನ್ ಬಂದಿದ್ದಾರೆ ಅಂತ ಬಂದು ಏನ್ ಕೆಲಸಗಳನ್ನ ಸಭೆಗೆ ಕೊಟ್ಟಿದ್ದಾರೆ ಇಲ್ಲಿ ಮಾತಾಡೋ ಒಂದೊಂದು ಮಾತು ಸತ್ಯ ಅವ್ರು ಇಲ್ಲ ಅಂದ್ರೆ ನಾವು ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಇಲ್ವಾ ಪ್ರೆಸೆಂಟ್ ರೂಲಿಂಗ್ ಕಿಂಗ್ ನಮ್ಮಲ್ಲಿ ಏನಾಗಿದ್ದಾರೆ ಇದಾರೆ ಇದ್ದು ನಮ್ಮಲ್ಲಿ ಏನ್ ಮಾಡ್ತದೆ ಈ ಒಂದು ಲೋಕಕ್ಕೆ ಸಂತೋಷ ಕೊಡುವಾಗ ನಮ್ ಕಾಲದಲ್ಲಿ ನಮ್ ಕೊಟ್ಟಿರೋಂತ ಕೆಲ್ಸಗಳನ್ನ ಏನ್ ಮಾಡ್ಲೇಬೇಕು ಬೇಕು ಯಾವುದು ಅಂದ್ರೆ ಈ ಒಂದು ಎಲ್ಲಾ ಜನರಿಗೆ ಸಂತೋಷ ಏನಂದ್ರೆ ಗಾಸ್ಪಲ್ ಆದ್ರೆ ಟ್ವೆಂಟಿ ಫಿಫ್ತ್ ಯಾರ್ದು ಇಲ್ಲ ಅದು ಕ್ರೈಸ್ಟ್ ಆ ಈ ಒಂದು ಬರ್ತಡೇಲ ಅವ್ರಿಗೆ ಏನು ಪಾರ್ಟೇ ಇಲ್ಲ ಇದ್ನಲ್ಲಿ ಈ ಟ್ವೆಂಟಿ ಫಿಫ್ತ್ಗೂ ಗು ಏನಾಗಿಲ್ಲ ಅದೇ ತರ ನಮಗೂ ಈ ಟ್ವೆಂಟಿ ಫಿಫ್ತ್ ಗೆ ಏನಾಗಿಲ್ಲ ಇಲ್ಲ ಈ ಟ್ವೆಂಟಿ ಫಿಫ್ತ್ ನಾವ್ ಏನಕ್ಕೆ ಗ್ಯಾದರ್ ಆಗಿದ್ದೀವಿ ಅಂತ ನೋಡುವಾಗ ಕರ್ತನಾದ ಯೇಸು ಸ್ವಾಮಿ ಆ ಒಂದು ಎಲ್ಲಾ ಜನರಿಗೆ ಕೊಡುವಂತ ಸಂತೋಷ ಆ ಒಂದು ಆ ಯಾವ್ದು ಪ್ರವಾದನ ಫುಲ್ ಫಿಲ್ ಮಾಡಕ್ಕೆ ನಮಗೇನ್ ಮಾಡಿದ್ದಾರೆ ಅವ್ರು ರ್ಯಾನ್ಸಮ್ ಕೊಟ್ಬಿಟ್ರು ನಾವು ರ್ಯಾನ್ಸಮ್ ಕೊಡಕ್ಕಾಗಲ್ಲ ಈ ರ್ಯಾನ್ಸಪ್ ಈ ರಕ್ಷಣೆ ಬಗ್ಗೆ ನಾವ್ ಹೇಳೋದೆ ಬೇರೆ ರಾಜು ಬ್ರದರ್ ಗೆ ಮಾತ್ರ ಇಲ್ಲ ಬೇರೆ ರಿಚರ್ಡ್ ಇಲ್ಲ ಬೇರೆ ಜೋಸೆಫ್ ಬ್ರದರ್ಗೆ ಅಲ್ಲ ಪ್ರತಿಯೊಬ್ಬರಿಗೆ ಏನಾಗಿದೆ ಪ್ರತಿಯೊಬ್ಬರಿಗೆ ನಾವು ಹೊಂದಿರುವಂತ ಸಂತೋಷವನ್ನ ಇಡೀ ಲೋಕಕ್ಕೆ ಏನಾಗ್ಬೇಕು ಆ ನೋಡಿ ಕರ್ತನಾದ ಯೇಸು ಸ್ವಾಮಿ ಈ ವಿಷಯಗಳನ್ನ ಹೇಳುವಾಗ ಎರಡ್ ಸಾವಿರ ವರ್ಷ ಅವಾಗ ಬಂದಿರುವಂತ ಶಿಷ್ಯರುಗಳು ಕೇಳ್ಬಿಟ್ಟು ಸುಮ್ನೆ ಇದ್ದಿದ್ರೆ ಇಷ್ಟು ಎರಡ್ ಎರಡ್ ಸಾವಿರ ಇಪ್ಪತ್ತೆರಡನೇ ಸ ವರ್ಷದಲ್ಲಿ ನಮ್ಮಲ್ಲಿ ಈ ಸತ್ಯ ನಮ್ಗೆ ಸಿಕ್ತಾ ಇತ್ತ ನೋಡಿದ್ರ ಆ ಕಾಲದಲ್ಲಿ ಏನಾಗ್ತಾ ಇದಾರೆ ಈ ಸುವಾರ್ತೆ ಯಾಕೆ ಅಂದ್ರೆ ಮತ್ತೆ ಇಪ್ಪತ್ನಾಲ್ಕನಲ್ಲಿ ಹದ್ನಾಲ್ಕ್ ಹೇಳ್ಬಿಟ್ರು ಈ ಲೋಕಕ್ಕೆ ಒಂದು ಕೊನೆ ಇದೆ ಆದ್ರೆ ಈ ಒಂದು ಆ ಕಿಂಗ್ಡಮ್ ಇಲ್ವಾ ಇಲ್ವಾ ರಾಜ್ಯದ ಒಂದು ಒಳ್ಳೆ ಮಾತುಗಳನ್ನ ಏನ್ ಮಾಡ್ಲೇಬೇಕು ಏಳ್ಲೇಬೇಕು ಆದ್ರೆ ಇವತ್ತು ಲೋಕದಲ್ಲಿ ನೋಡುವಾಗ ಕರ್ತನಾದ ಯೇಸು ಸ್ವಾಮಿ ಹೆಸರು ಇಟ್ಕೊಂಡು ಇವತ್ತು ಮಾಡುವಂತ ಜಾಯ್ ಅಂದ್ರೆ ಟೆಂಪ್ರವರಿ ಜಾಯ್ ಏನ್ ಹೇಳಿದ್ರ ನೋಡಿದ್ರ ಪಿಕ್ಚರ್ ನಲ್ಲಿ ಏನು ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಅಲ್ವಾ ಕ್ರಿಸ್ಮಸ್ ಯಾರಿಗೆ ಅವ್ರಿಗೆ ಏನ್ ಜಾಯ್ ಅಂದ್ರೆ ಈ ತಿನ್ನೋದು ಕುಡಿಯೋದು ಇಡೀ ಲೋಕ ಅದೇ ಮಾಡ್ತಾ ಇರೋದು ನಮ್ ದೇಶ ಎಲ್ಲ ಕಡಿಮೆ ಫಾರ್ ಯೂರೋಪ್ ಕಂಟ್ರಿ ಹೋಗ್ಬಿಟ್ರೆ ದ ತ್ರೀ ಮಂತ್ಸ್ ಪ್ರಿಪ್ರೇಷನ್ಸ್ ಯಾವ್ದಕ್ಕೆ ಹೌದು ತ್ರೀ ಮಂತ್ಸ್ ಪ್ರಿಪ್ರೇಷನ್ಸ್ ಯೋಚನೆ ಮಾಡಿ ಎಲ್ಲ ಸೇರ್ಸಿಟ್ಬಿಟ್ಟು ಈ ಒಂದ್ ತಿಂಗಳಲ್ಲಿ ಏನ್ ಮಾಡ್ತಾರೆ ದಿನ ಪಾರ್ಟಿನೇ ಒಂದು ದಿನ ಬ್ರದರ್ ಆಲ್ಬರ್ಟ್ ಮನೆಯಲ್ಲಿ ಇನ್ನೊಂದು ದಿನ ಹ ಜೋಸಫ್ ಮನೆಯಲ್ಲಿ ಯು ಎಸ್ ಇಲ್ಲ ಅಲ್ಲಿ ಯು ಎಸ್ ಆ ಕಡೆ ಆ ಇನ್ನೊಂದು ಕಡೆ ಯಾವುದು ರಿಚರ್ಡ್ ಮನೆಯಲ್ಲಿ ಈ ರಿಚರ್ಡ್ ಅಲ್ಲ ಅಲ್ಲಿರೋ ರಿಚರ್ಡ್ ಈ ತರ ಒಂದೊಂದು ಮನೆಯಲ್ಲಿ ಟೈಮ್ ಡೇಲ್ ಹಾಕ್ಬಿಟ್ಟು ಈ ಇಪ್ಪತ್ನಾ ಐದನೇ ತಾರೀಕು ತಿನ್ನೋದು ಎಣ್ಣೆ ಹೊಡಿಯೋದು ಆಮೇಲೆ ಇದು ಇದೆಲ್ಲ ಅವ್ರಿಗೆ ಜಾಯ್ ಇದೆಲ್ಲ ಈ ಇಂಥ ಕೆಲಸಗಳನ್ನ ಮಾಡದೆ ಯಾವ್ದು ನೋಡ್ ಗೊತ್ತಾಗ್ತಾ ಇದೆಯಾ ಆ ನೋಡಿ ಸ್ಮೋಕಿಂಗ್ ಇಂದ ಇಲ್ವಾ ಡ್ರಗ್ಸ್ ತಗೊಳ್ಳೋದ್ರಿಂದ ಇದೇ ಇವ್ರಿಗೆ ಯೇಸು ಸ್ವಾಮಿ ಹೆಸರನ್ನ ಇಟ್ಕೊಂಡು ಈ ದಿನದಲ್ಲಿ ಮನೆ ಫುಲ್ ಏನ್ ಮಾಡೋದು ಡೆಕೊರೇಷನ್ ಮಾಡ್ಕೊಂಡು ಇಂಥ ಘಟನೆಗಳನ್ನ ಇದೇ ಅವ್ರದ್ದು ಜಾಯ್ ಅವ್ರ ಮುಖದಲ್ಲಿ ನೋಡಿ ಎಷ್ಟು ಜಾಯ್ ಎಷ್ಟು ಜಾಯ್ ಇದೆ ನೋಡಿ ಪ್ರಿಯರೇ ಇದನ್ನೇ ಇವ್ರು ಮಾಡ್ತಾ ಇರೋದು ಇದೆಲ್ಲ ಬಿಲಾಂಗ್ಸ್ ಟು ಕ್ರೈಸ್ಟ್ ಅಲ್ಲ ಇದು ಈ ಜಾಯ್ನೆ ಇವತ್ತು ಲೋಕ ಏನ್ ಮಾಡ್ತಾ ಇದೆ ಮಾಡ್ತಾ ಇರೋದು ಈ ಜಾಯ್ ನಾವ್ ಮಾಡಕ್ಕೆ ಆಗ್ತಾ ನಮ್ ಕುಟುಂಬದಲ್ಲಿ ಇರ್ತಾರೆ ನಮ್ ಫ್ಯಾಮಿಲೀಸ್ ಎಲ್ಲ ಇರ್ತಾರೆ ಇವತ್ತು ಏನಾಗಿರ್ತದೆ ಪಾ ಎಲ್ಲಪ್ಪ ಹೋದ್ರು ಈ ಆ್ಯಂಡ್ರೂ ಬ್ರದರ್ ಲಾಸ್ಟ್ ಇಯರ್ ಇದ್ರು ಈ ವರ್ಷ ಆ್ಯಂಡ್ರೂರ್ ಬ್ರದರ್ ಮೇರಿ ಹಿಸ್ಟ್ರಿಯಲ್ಲಿ ಕಾಣಿಸ್ತಾನೆ ಇಲ್ಲ ಇಲ್ವಾ ಇವತ್ತು ನೋಡಿ ಇದೆಲ್ಲ ಅವ್ರಿಗೆ ಕುಟುಂಬದಲ್ಲಿ ಎಂತ ಒಂದು ವಿಷಯ ಅಲ್ವಾ ಸತ್ಯ ಬಂದ್ಬಿಟ್ಮೇಲೆ ಸುಳ್ಳಿಂದ ಆ ಸಪ್ರೇಟ್ ಮಾಡುವಾಗ ಎಷ್ಟು ಪ್ರಾಬ್ಲಮ್ಸ್ ಗಳು ಇದೆ ಇವಾಗ ನೋಡಿ ಸತ್ಯದಲ್ಲಿ ಇಲ್ಲ ಗಂಡ ಏನಾಗ್ತಾರೆ ಇಂಥ ಜಾಯಿ ಫುಲ್ ನಲ್ಲಿ ಇರ್ತಾರೆ ಆ ಎಂತಿ ಸತ್ಯದಲ್ಲಿ ಇರ್ತಾರೆ ಯೋಚನೆ ಮಾಡಿ ಆ ಕುಟುಂಬ ಏನಾಗಿರ್ತದೆ ಇವಾಗ ಬ್ರೇಕ್ ಆಗಿದೆ ನೋಡಿ ಲಾಸ್ಟ್ ಇಯರ್ ಇದೇ ಸತ್ಯ ಗೊತ್ತಿಲ್ಲ ಜನ ಇದನ್ನೇ ಎಂಜಾಯ್ ಮಾಡ್ತಾ ಇದ್ದೀರೋದು ನೀವ್ ಎಷ್ಟು ವರ್ಷ ಮಾಡಿದೀರ ಬರೋದ್ ಅಂತ ಕೇಳಕ್ ಹೋಗ್ಬೇಡಿ ಆ ಕ್ರಿಸ್ಮಸ್ ಮಾಡಿದೀವಿ ಇದೆಲ್ಲ ಇಲ್ಲ ತಿಂದಿದೀವಿ ಬಟ್ ಬೇರೆಲ್ಲ ನಮ್ಗೆ ಏನು ಹೇಳ್ಕೊಟ್ಟಿಲ್ಲ ಅದ್ ಆ ಕಡೆ ಹೋಗೇ ಇಲ್ಲ ಆದ್ರೆ ಇದೆಲ್ಲ ಇವಾಗ ಲೋಕಕ್ಕೆ ಏನಾಗಿದೆ ಹೆಸರು ಕರ್ತನಾದ ಏಸು ಹೆಸರು ಇಟ್ಕೊಂಡು ಇವಾಗ ಇದೆ ಜಾಯ್ ಅಂತ ಸಂತೋಷ ಅಂತ ಹೇಳ್ತಾ ಇರೋದು ಆ ಈ ಇಂಥ ಜನಕ್ಕೆ ಯಾವ್ದು ಸಂತೋಷ ಆ ಲೋಕ ಎರಡನೇ ಅಧ್ಯಾಯಲ್ಲಿ ಹೇಳುವಾಗ ಆ ವಾಕ್ಯಗಳನ್ನ ನಾವ್ ಹೇಳುವಾಗ ಯಾಕೆ ಏಸು ಹುಟ್ಟಿದ್ರು ಅಂದ್ರೆ ಇಬ್ರು ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಏಸು ಕ್ರಿಸ್ತನ ಹೆಸರು ಇಟ್ಕೊಂಡು ಇಂತ ಒಂದು ಸೈತಾನ್ ಕೆಲಸಗಳನ್ನ ಮಾಡ್ತಾ ಇರೋದು ಯೇಸು ಕ್ರಿಸ್ ಯಾವ್ ತರ ಇದಾರೆ ಎಲ್ಲಾದ್ರೂ ಯೇಸು ಕ್ರಿಸ್ತು ಈ ತರ ಮಾಡಿದಾರ ಇಲ್ಲ ನಮ್ಗೆ ಹೇಳ್ಕೊಟ್ಟಿದಾರ ಕುಡಿಯೋದಿಂದ ಎಣ್ಣೆ ಹಾಕೋದ್ರಿಂದ ಗಂಜಾಯಿಂದ ಸ್ಮೋಕಿಂಗ್ ಇಂದ ಎಲ್ಲಾ ಕೆಟ್ಟ ಕೆಲ್ಸ ಈ ಪಾರ್ಟಿ ಅಂತ ಹೇಳ್ಕೊಂಡು ಸ್ವಾಮಿ ಹೇಳಿದಾರ ಅಂದ್ರೆ ಇಲ್ಲ ಅವ್ರಿಗೆ ಒಂದೇ ಒಂದು ಮಾತು ಮಾತ್ರ ಓದನ ಅದ್ರಲ್ಲಿ ಇಬ್ ಎಬ್ರಿಯ ಏಳನೇ ಅಧಿಯ ಇಪ್ಪತ್ ಆರನೇ ವಚನ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು ಆ ಇಂಥವನೇ ನಮ್ಗೆ ಬೇಕಾಗಿರೋದು ಮಗ ಯಾ ಯಾಜಕನು ಈತನು ಪರಿಶುದ್ಧನು ಆ ನೋಡುದ್ರ ಅವ್ರು ಯಾರು ಪರಿಶುದ್ಧರು ಇಂಥ ಒಂದು ಪರಿಶುದ್ಧರು ಇಂಥ ಕೆಲ್ಸ ಎಲ್ಲ ಮಾಡಕ್ಕೆ ನಮ್ಗೆ ಹೇಳಿದಾರಂದ್ರೆ ಇಲ್ಲ ಇವಾಗ ನಾವು ನೋಡಿರೋ ಎಲ್ಲಾ ಕ್ಲಿಪ್ಸು ತಿನ್ನೋದು ಒಂದು ಪರವಾಗಿಲ್ಲ ಇಲ್ವಾ ಕುಡಿಯೋದಿಂದ ಎಲ್ಲ ನೀವು ತಗೊಂಡ್ರೆ ಅದು ಪರಿಶುದ್ಧ ಅಂತ ಕೆಲ್ಸನ ನೋಡಿ ಇಡೀ ಲೇಖ ಎಲ್ಲ ಕಣ್ಗಳನ್ನ ಕಣ್ಣಿನ ಏನ್ ಮಾಡ್ಬಿಟ್ಟಿದ್ದಾನೆ ಸೈತಾನ ಮಂಕ್ ಮಾಡಿ ಇದೇನೆ ಜಾಯ್ ಇದೇನೆ ಯೇಸು ಸ್ವಾಮಿ ಹೇಳಿರೋದು ಅಂತ ಒಂದು ಹಬ್ಬ ಅಂತ ಹೇಳಿ ಇಡೀ ಲೋಕವನ್ನ ಏನ್ ಮಾಡಿದಾನೆ ತನ್ಕ ಪಕ್ಕ ಏನಿಟ್ಟಿದ್ದಾನೆ ಇಟ್ಟಿದ್ದಾನೆ ಅಂತ ನೋಡಿ ಅದ ದೇವರು ಇಲ್ಲಿ ನಮ್ಗೆ ಏನ್ ಲೆಸನ್ ಅಂದ್ರೆ ನಾವೆಲ್ಲ ಯಾರ ಪರಿಶುದ್ಧರಾಗಿ ನಮ್ಮ ಅಲೆ ಸೃಷ್ಟಿ ಸ್ವಲ್ಪ ಹೇಳ್ಬೋದು ಅಯ್ಯೋ ಇಲ್ಲಿ ಏನೋ ಹೋಗಿದ್ಯಪ್ಪ ಮುಂಚೆ ಹೋಗಿರೋ ಜಾಗನೇ ಚೆನ್ನಾಗಿರ್ತು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಏನು ಒಂದ್ ಎರಡ್ ಪಾಠ ಆಯ್ತು ಹ ಏನೋ ಹೋಗ್ತಾಗ ಒಂದು ಹ ಯಾರು ಒಳಗಡೆ ಬರುವಾಗ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿಲ್ಲ ಇಲ್ವಾ ಇದೆಲ್ಲ ಅಲೆ ಸೃಷ್ಟಿ ಸ್ವಲ್ಪ ಏನ್ ಮಾಡ್ತದೆ ಹ ನಮ್ಗೆ ವಿಶ್ವಿಂಗೇ ಆ ಒಂದು ಇವಾಗ ಇವತ್ತು ಮನೆಗೆ ಹೋಗುವಾಗ ಸ್ವಂತ ಎಲ್ಲ ಫೋನ್ ಮಾಡ್ತಾರಲ್ಲ ಏನ್ ಮಾಡ್ತಾರೆ ಎಲ್ಲಾರು ಹ್ಯಾಪಿ ನೀವೇನ್ ಹೇಳ್ತೀರಾ ಫೋನ್ ಮಾಡಿ ಹೇಳುವಾಗ ಏನ್ ಮಾಡ್ಲೇಬೇಕು ಉತ್ತರ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಅವ್ರಿಗೆ ಏನ್ ಮಾಡ್ತೀರ ಇನ್ನೊಂದು ಹೇಳಿ ನಿಮ್ಗೆ ಶೇಮ್ ಅಂತ ಹೇಳಿ ನಾವೆಲ್ಲ ಹಂಗೆ ಹೇಳೋದು ಫೋನ್ ಮಾಡ್ಬಿಟ್ರೆ ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ಹೇಳುದು ಹೇಳಕ್ಕೆ ನಾಚಿಕೆ ಇಲ್ಲ ಇದು ಆ ತರ ಮೈಂಟೈನ್ ಮಾಡ್ಕೊಳ್ಳಿ ಹೊಸೊಬ್ರಿಗೆ ನಮ್ಮ ಹತ್ರ ಎಲ್ಲಾ ಆ ವಿಷ್ಯಸ್ ಎಲ್ಲ ಬರ್ತಾ ಇಲ್ಲ ಇವಾಗ ಯಾಕಂದ್ರೆ ಗೊತ್ತಾಗ್ಬಿಡ್ತು ನಮ್ ಸ್ವಂತದಲ್ಲಿ ಎಲ್ಲಾರ್ಗೆ ಇವ್ನ ಎಲ್ಲ ಹೋಗಿ ಬಿದ್ದ ಏನೋ ಬೈಬಲ್ ಅಂತ ಓದಾ ಅಂತ ಅದೆಲ್ಲ ಆ ಹೆಸ್ರೆಲ್ಲಾ ನಮ್ಗೆ ಬಂದ್ಬಿಡ್ತು ಇವಾಗ ಹೊಸೊಬ್ರಿಗೆ ಈ ತರ ಬರುವಾಗ ವಿಶ್ ಮಾಡುವಾಗ ಏನ್ ಮಾಡಿ ಹ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ತಮಿಳ್ನಲ್ಲಿ ಎಲ್ದೆ ಸಿಕ್ಕಾಕೊಳ್ತೀರಾ ಕಾಣಾನಲ್ಲಿ ಹೇಳಿದ್ರು ಸಿಕ್ಕಾಕೊಳ್ತೀರ ಅದಿಂದ ಪ್ರಿಯರೇ ಈ ನೋಡಿ ಇಡೀ ಲೋಕ ಏನಾಗಿದೆ ಸೇಮ್ ಸೇಮ್ ಏನಾಗಿದೆ ಸೇಮ್ ಸೇಮ್ ಆಗಿದೆ ಬೇರೆಲ್ಲ ಎಲ್ಲಕ್ಕೆ ಹೋಗ್ಬೇಡಿ ಇಡೀ ಲೋಕ ಇವಾಗ ದೇವ್ರ ಮುಂದೆ ಏನಾಗಿದ್ದಾರೆ ಸೇಮ್ ಸೇಮ್ ಆಗಿದೆ ಯಾಕಂದ್ರೆ ದೇವ್ರು ಎಸ್ ಹೇಳ್ಕೊಂಡು ಅವ್ರ ಪರಿಶುದ್ಧರು ಕರ್ತನಾದ ಏಸು ತಂದೆಯ ದೇವ್ರು ಅವ್ರು ಉನ್ನತವಾಗಿರುವಂತ ಆ ಒಂದು ಪರಿಶುದ್ಧತೆ ಏಸಲ್ಲಿ ನಾವು ನೋಡಿದೀವಿ ಇವಾಗ ದಿವಸ ಸಭೆಯಲ್ಲಿ ನೋಡ್ತೀವಿ ಲಾಸ್ಟ್ ಇಯರ್ ಎಷ್ಟು ಜನ ಡ್ಯಾನ್ಸ್ ಆಡಿದಿರ ಕ್ರಿಸ್ಮಸ್ ನಲ್ಲಿ ಕ್ರಿಸ್ಮಸ್ ಡ್ಯಾನ್ಸ್ ಅಂತೀರ ಅದು ಹ ಇಲ್ವಾ ಸುಮ್ ಸುಮ್ನೆ ಡ್ಯಾನ್ಸ್ ಆಡೋದು ನೋಡಿದೀರ ಕ್ರಿಸ್ಮಸ್ಗೆ ಮಾತ್ರ ಸ್ಪೆಷಲ್ ಡ್ಯಾನ್ಸ್ ಎಲ್ಲ ಇರ್ತದೆ ಇವತ್ತು ಡ್ಯಾನ್ಸ್ ಎಲ್ಲ ಏನ್ ಮಾಡಿಲ್ಲ ನಾವು ಆ ನಾವು ಪರಿಶುದ್ಧರಾಗ್ತಾ ಇದ್ದೀವಿ ನಾವು ಯಾರಂದ್ರೆ ಈ ಲೋಕಕ್ಕೆ ನಾವೊಂದು ಮಾದರಿ ಏನಾಗ್ಬೇಕು ಯಾವ್ದು ಜಾಯ್ ಯಾವ್ದು ಸಂತೋಷ ಅಂತ ನಾವ್ ಹೇಳ್ಕೊಡಕ್ಕೆ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದಿ ಇವತ್ತು ಏನ್ ಮಾಡಿದೀವಿ ಈ ಸತ್ಯದಲ್ಲಿ ನಾವಿಲ್ಲಿ ಒಂದೇ ಕುಟುಂಬವಾಗಿ ಅಣ್ಣ ತಂಗಿ ಅಕ್ಕ ತಮ್ಮ ಇಲ್ವಾ ಬೇರೆ ಯಾರು ಇಲ್ಲ ಬಿಡಿ ಇಲ್ಲಿ ತಾಯಿ ತಂದೆಲ್ಲ ಇಲ್ಲ ಇಲ್ಲ ಎಲ್ಲ ಅಣ್ಣ ತಮ್ಮ ತಮ್ಮ ಅಕ್ಕ ತಂಗಿಗಳು ತರ ಪರಿಶುದ್ಧರಾಗಿ ದೇವ್ರು ನಮ್ಮನ್ನ ಏನ್ ಮಾಡ್ಕೊಂಡಿದ್ದಾರೆ ಈ ಲೋಕದಿಂದ ಎಲ್ಲಾ ಒಂದು ಕೆಟ್ಟ ಸೈತಾನ ಒಂದು ಕೆಲ್ಸದಿಂದ ಆರ್ಸಿಕೊಂಡು ದೇವರು ನಮ್ಗೆ ಈ ಒಂದು ಪರಿಶುದ್ಧತೆ ಕೊಟ್ಟಿದ್ದಾರೆ ಅವಾಗ ಇಡೀ ಲೋಕಕ್ಕೆ ನಾವ್ ಏನ್ ಮಾಡ್ಲೇಬೇಕು ಇವಾಗ ಹೇಳ್ಲೇಬೇಕು ಸಂತೋಷ ಅಂದ್ರೆ ಏನು ಅವ್ರ ಎಲ್ಲಾ ಲೋಕಕ್ಕೆ ಎಲ್ಲಾ ಜನಕ್ಕೆ ಸಂತೋಷ ಹೋಗ್ಬೇಕಂದ್ರೆ ಕರ್ತನಾದ ಏಸು ಹುಟ್ಟಿರೋದು ಎಲ್ಲಾರ್ಗೆ ಸಂತೋಷ ಅಂತ ನಾವು ಹೇಳ್ಲೇಬೇಕು ಹೆಂಗೆ ಹೇಳೋದು ಅಲ್ವಾ ಫಸ್ಟ್ ಏನ್ ಹೇಳ್ಬೇಕಂದ್ರೆ ಮತ್ತೆಯ ಆರ್ನೇ ಅಧ್ಯಯ ಇಪ್ಪತ್ ಆರನೇ ವಚನ ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ದೇವರ ರಾಜ್ಯದಲ್ಲಿ ಈ ವಾಕ್ಯ ಏನಾಗುತ್ತೆ ಈ ಲೂಕ ಎರಡನೇ ಅಧ್ಯಾಯ ಹತ್ತು ಹನ್ನೊಂದನೇ ವಚನ ಯಾವಾಗ ನೆರವೇರಿಸ ಅಂತ ನೋಡುವಾಗ ದೇವರ ರಾಜ್ಯದಲ್ಲಿ ನಮ್ಗೆ ಎರಡು ವಿಷಯ ಇದೆ ಒಂದು ಸಾವಿರ ವರ್ಷ ಆಲಿಕೆ ಇನ್ನೊಂದು ಅದಾದ ವಿಸ್ ಇನ್ವಿಸಿಬಲ್ ಅಂಡ್ ವಿಸ್ ಕಿಂಗ್ಡಮ್ ಇಲ್ವಾ ಎರಡು ಕ ನಮ್ಗೆ ಕಣ್ಣಿಗೆ ಕಾಣದಿಂದ ಒಂದು ರಾಜ್ಯ ಇದೆ ಇನ್ನೊಂದು ಸಾವಿರ ವರ್ಷ ಕಣ್ಣಿದಕ್ಕೆ ಏನಾಗಲ್ಲ ಕರ್ತನಾದ ಅದು ಯೇಸು ಸ್ವಾಮಿ ಬಂದು ಏನಲ್ಲ ಮಾಡ್ತಾ ಇರೋದು ನಂಬಿಕೆ ಮಾತ್ರ ಗೊತ್ತಿರ್ತದೆ ಲೋಕಕ್ಕೆ ಗೊತ್ತಿರಲ್ಲ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ದೇವರ ಒಂದು ರಾಜ್ಯವನ್ನ ಏನ್ ಮಾಡ್ಬೇಕು ನಾವು ರಾಜ್ಯ ಆ ನೀತಿಯನ್ನ ಏನಾಗ್ಬೇಕು ಹುಡುಕ್ಬೇಕು ಇವಾಗ ನಾವು ಹುಡುಕಿದೀವಿ ಆ ದೇವ್ರ ರಾಜ್ಯದ ಬಗ್ಗೆ ನಾವ್ ಇವಾಗ ಗೊತ್ತಾಗ್ತಾ ಇದೀವಿ ಈ ವಿಷಯನ ಇಡೀ ಲೋಕಕ್ಕೆ ಏನಾಗ್ಬೇಕು ಇವಾಗ ಆ ತಿಲ್ಸ ಅವಾಗ ನಮ್ದು ಒಬ್ಬೊಬ್ಬರದ್ದು ಎಷ್ಟು ದೊಡ್ಡ ಇಲ್ವಾ ಎಷ್ಟು ದೊಡ್ಡ ಏನ್ ಹೇಳ್ತೀರಾ ಆ ಕೆಲಸ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಾರೆ ಈ ಆಪರ್ಚುನಿಟಿನ ನಾವ್ ಏನ್ ಮಾಡ್ಲೇಬೇಕು ಯೂಸ್ ಮಾಡ್ಲೇಬೇಕು ಪ್ರಿಯರೇ ಅವಾಗ ಯೋಚನೆ ಮಾಡಿ ದೇವರ ರಾಜ್ಯ ಇವತ್ತು ಸಹಿತ ಹೇಳ್ತಾ ಇದ್ದಾನ ಈ ರಾಜ್ಯದ ಬಗ್ಗೆ ಮಾತ್ರನೇ ಹೇಳ್ತಾ ಇದ್ದಾನೆ ಕರ್ತನಾದ ಯೇಸು ಸ್ವಾಮಿ ಎರಡನೇ ಬರುವಕ್ಕೆ ಬರೋ ವಿಷಯ ನಮ್ಗೆ ಗೊತ್ತಿದೆ ಅವರು ಬಂದಿರೋದು ಇನ್ನ ಇಡೀ ಲೋಕಕ್ಕೆ ಏನಾಗ್ತಾ ಇಲ್ಲ ಗೊತ್ತಿಲ್ಲ ಇದೆಲ್ಲ ನಾವೇನಾಗ್ಬೇಕು ಸಾರಬೇಕು ಅದಕ್ಕೆ ಈ ಒಂದು ಗಾಸ್ಪಲ್ ಏನಾಗ್ಬೇಕು ಮ್ಯಾಥ್ಯೂ ಟ್ವೆಂಟಿ ಫೋರ್ ಫೋರ್ಟೀನ್ ಓದನ್ನ ಇದಲ್ಲದೆ ಪರ್ಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು ಆ ಸಾರುವಾಗುವುದು ಸರ್ವ ಜನಕ್ಕೆ ಏನಾಗ್ಬೇಕು ಅದು ಸಾಕ್ಷಿಯಾಗಿ ನಾವೆಲ್ಲ ಏನಕ್ಕೆ ಸಾಕ್ಷಿ ಕೊಡೋಕೆ ಬಂದಿದ್ದೀವಿ ಅಂದ್ರೆ ತಂದೆಯ ದೇವರು ಮತ್ತು ಕರ್ತನಾದ ಯೇಸು ಇದೇ ನಮ್ಗೆ ಜಾಯ್ ನಮಗೆ ಸಂತೋಷ ಇದೆ ಇಲ್ವಾ ನಾವು ಕೂತ್ಕೊಂಡು ಇಲ್ವಾ ಸತ್ಯದಲ್ಲಿ ಬಂದಿದ್ದೀವಿ ಹಲವಾದ ವಿಷಯಗಳನ್ನ ಸತ್ಯಗಳನ್ನ ಕೇಳ್ತಾ ಇದ್ದೀವಿ ಬರೇ ಮನೆಯಲ್ಲಿ ಇರೋದಲ್ಲ ನಾವು ಹೆಂಗಿರ್ಬಾರ್ದು ಅಂದ್ರೆ ಬೇರೆ ಸಂಡೇ ಬೈಬಲ್ ಸ್ಟೂಡೆಂಟ್ ಆಗಿರ್ಬಾರ್ದು ಕನ್ವೆನ್ಷನ್ ಬೈಬಲ್ ಸ್ಟೂಡೆಂಟ್ ಆಗಿರ್ಬಾರ್ದು ಆಮೇಲೆ ವೀಕ್ಲಿ ಯಾವತ್ತೋ ಒಂದಿನ ಗ್ಯಾದರಿಂಗ್ ಅಲ್ಲ ಈಚ್ ಅಂಡ್ ಎವ್ರಿ ಡೇ ಪ್ರತಿಯೊಬ್ಬರಿಗೆ ಏನಾಗಬೇಕು ಈ ಕೆಲಸನ ಮಾಡಲೇಬೇಕು ಅದಕ್ಕೆ ಒಂದು ನಾವು ನೋಡುವಾಗ ದಿನಾನಿತ್ಯ ನಮ್ಗೆ ಏನ್ ಕೊಡ್ಬಿ ಕೊಡ್ಬೇಕಂತ ಕೇಳ್ಕೊಂಡ್ರು ಆಹಾರ ಆಹಾರ ಯಾವ ಆಹಾರ ಅಂದ್ರೆ ಲಿಟ್ರಲ್ ಅಲ್ಲ ಆತ್ಮೀಗೆ ಅದ ನಾವು ತಿನ್ಬೇಕು ಇನ್ನೊಬ್ರಿಗೆನ ಏನ್ಬೇಕು ತಿನ್ಸ್ಬೇಕು ಇನ್ನೊಬ್ರಿಗನ್ನ ಏನ್ ಮಾಡ್ಬೇಕು ಈ ಒಂದು ಸುವಾರ್ಥೆನ ನಾವು ಸಾರಬೇಕು ಗೊತ್ತಾಯ್ತಲ್ಲ ಅವಾಗ ನಮ್ದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇವಾಗ ಸಂಡೇ ಬೈಬಲ್ ಸ್ಟೂಡೆಂಟ್ ಬೇರೆ ಸಂಡೆ ಸರ್ವಿಸ್ ಬಂದು ಹೋಗ್ಬಿಡೋದು ಇಲ್ವಾ ಈ ತರ ಯಾವ್ದೋ ಒಂದು ಸ್ಪೆಷಲ್ ಇಲ್ವಾ ಮೀಟಿಂಗ್ ನಲ್ಲಿ ಬಂದ್ಬಿಟ್ಟು ಇವತ್ ಮಾತ್ರ ಹೋಗ್ಬಿಡೋದು ಅದಲ್ಲ ನಮ್ಗೆ ದೊಡ್ಡ ವಿಷಯ ಏನ್ ಮಾಡಿದ್ದಾರೆ ಇಡೀ ಲೋಕಕ್ಕೆ ಸಂತೋಷ ಉಂಟಾಗ್ಬೇಕಂದ್ರೆ ಈ ಸ್ವಾರ್ಥನ ನಾವು ದಿನನಿತ್ಯ ಒಬ್ಬೊಬ್ಬರಿಗಾಗಿ ಏನ್ ಮಾಡ್ಬೇಕು ನಾವು ರ್ಯಾನ್ಸಮ್ ಹೇಳ್ಬೇಕು ಹೋಗ್ ತಕ್ಷಣ ನರಕ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ ಹೊಡಿತಾರೆ ನರಕ ಇಲ್ವಾ ಫಸ್ಟ್ ನಾವು ಹೇಳೋದು ಒಂದೇ ಪಾಠ ಅದೇನೇ ಹೇಳ್ಬೇಕು ಹೇಳ್ಬಿಟ್ಟು ಅವ್ರನ್ನ ಏನ್ ಮಾಡ್ಬೇಕು ಕರ್ಸ್ಕೊಂಡು ಪ್ರಾರ್ಥನೆ ಮಾಡಿ ಇದನ್ನೇ ಹೇಳ್ಬೇಕು ರಾಂಸಮ್ ಬಗ್ಗೆ ಲೈಟ್ ಆಗಿ ಹೇಳಿ ಏನ್ ಮಾಡ್ಬೇಕು ಹಂಗೆ ಸತ್ಯದಲ್ಲಿ ಒಬ್ರು ಇವತ್ತು ಇಲ್ಲಿ ಇದ್ದೀವಿ ಒಂದ್ ನೂರ್ ಜನ ನೂರ್ ಜನ ನೂರ್ ಜನ ಹತ್ರ ಮಾತಾಡಿದ್ರೆ ಎಷ್ಟು ಜನ ಆರ್ವಸ್ಟ್ ಆಗ್ತಾರೆ ಆ ಆ ಒಂದು ನೂರು ಜನಕ್ಕೆ ಏನಾಗ್ತಾರೆ ಸುವಾರ್ತೆ ಹೋಗುತ್ತೆ ಸುವಾರ್ತ ಆ ಸುವಾರ್ತೆ ನೂರ್ ಜನಕ್ಕೆ ಏನಾಗ್ ಹೆಂಗಿರ್ತದೆ ಗುಡ್ ನ್ಯೂಸ್ ಆಗಿರ್ತದೆ ಅವ್ರಿಗೆ ಸಂತೋಷವಾ ಈ ಒಂದು ಸಂತೋಷ ಉಂಟಾಗ್ಬೇಕಂತಾನೆ ಕರ್ತನಾದ ಯೇಸು ಸ್ವಾಮಿ ಹುಟ್ಟಿರೋದು ಎರಡ್ ಸಾವಿರ ವರ್ಷ ಈ ಕೆಲಸ ಏನಾಗ್ತಾ ಇದೆ ಎರಡ್ ಸಾವಿರ ವರ್ಷ ನಡೀತಾ ಇದೆ ಇವಾಗ ನಾವೆಲ್ಲ ಏನಕ್ಕೆ ಬಂದಿದ್ದೀವಿ ಅಂತ ಇದೇ ಕೆಲಸನ ಮಾಡಕ್ಕೆ ಏನೋ ಸತ್ಯದಲ್ಲಿ ಬಂದಿದ್ದೀವಿ ಅಂತ ಅಲ್ಲ ನಮ್ಗೆ ತುಂಬಾ ದೊಡ್ಡದು ಇಲ್ವಾ ನಾವು ಹೊಂದಿರೋ ಸಂತೋಷ ಏನ್ ಮಾಡ್ಲೇಬೇಕು ಇಡೀ ಲೋಕದಲ್ಲಿ ಹೋದನಾಕಿ ಇನ್ನೊಂದ್ಸತಿ ಮತ್ತೆ ಇಪ್ಪತ್ನಾಲ್ಕು ಹದ್ನಾಲ್ಕು ಇದಲ್ಲದೆ ಪರ್ಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಗಳಿಗೆ ಸಾಕ್ಷಿಯಾಗಿ ಸಾರ್ವಾಗ ಸಾಕ್ಷಿಯಾಗಿ ಹೋಗ್ಲೇಬೇಕು ಆಗ ಅಂತ್ಯವು ಬರುವುದು ಯೋಚನೆ ನೋಡಿ ಅವಾಗ ಅಂತ್ಯವು ಆ ಈ ಒಂದು ಎಂಡ್ ಯಾಕೆಂದ್ರೆ ಮೊದಲನೇ ಲೋಕ ಎರಡನೇ ಲೋಕ ಪಾಠ ಹೊಂದಿದ್ದೀವಿ ನಾವು ಇಲ್ವಾ ಆ ಎರಡನೇ ಲೋಕ ಒಂದು ಏನಾಗ್ಬೇಕು ಕೊನೆಗೆ ಬರ್ಬೇಕಂದ್ರೆ ಏನ್ ಮಾಡ್ಲೇಬೇಕು ನಾವು ಆರ್ವೆಸ್ಟ್ ಆಗಿದ್ದೀವಿ ಇನ್ನೊಬ್ರು ಆರ್ವೆಸ್ಟ್ ಆಗ್ಲೇಬೇಕು ಇದಕ್ಕಾಗಿನೆ ಇದಕ್ಕೆ ನಾವು ಏನಾಗಿದ್ದೀವಿ ಕರೆಯಲ್ಪಟ್ಟಿದ್ದೀವಿ ಇಂತ ಒಂದು ವಿಷಯನೇ ದೇವ್ರು ನಮ್ಗೆ ಕೊಟ್ಟಿರೋದು ಪ್ರಿಯರೇ ಸರಿನಾ ಅವಾಗ ಫಸ್ಟ್ ನಾವು ನೋಡುವಾಗ ಈ ಒಂದು ಸುವಾರ್ಥನ ಹೇಳ್ಬೇಕು ಎರಡನೇದು ಈ ಸುವಾರ್ಥನಲ್ಲಿ ಇರೋ ವಿಷಯಗಳನ್ನ ಹೇಳ್ಬೇಕು ಏನಂದ್ರೆ ಎಲ್ಲಾರ್ಗೆ ಇರೋದು ಪುನರ್ತನ ಎಲ್ಲಾರ್ಗೇನಾಗಿದೆ ಈ ಪುನರ್ತನ ಈ ಪುನರ್ಥಾನ ಬಗ್ಗೆ ಸೈತಾನ್ ಹೇಳಕ್ಕೆ ಬಿಡ್ತಾ ಇಲ್ಲ ಈ ಪುನರ್ಥಾನದ ಬಗ್ಗೆ ಪ್ರತಿಯೊಬ್ಬರು ಏನ್ ಮಾಡ್ಬೇಕು ನಾವು ಏಳಲೇಬೇಕು ಇದೇ ನಮ್ಗೆ ಸಂತೋಷ ಈ ಒಂದು ಪುನರ್ತಾನದ ಬಗ್ಗೆ ಕೇಳುವಾಗ ಯೋಚನೆ ಮಾಡಿ ಪ್ರಿಯರೇ ಯೋಚನೆ ಮಾಡಿ ನೀವು ಒಬ್ಬರು ಸಾಯೋದು ಸಂತೋಷನ ಪುನರ್ತನ ಆಗಿ ಬರೋದು ಸಂತೋಷನಾ ಅವಾಗ ಒಬ್ಬೊಬ್ರು ಈ ಮಾತುಗಳನ್ನ ಕೇಳುವಾಗ ಅದನ್ನ ವಿಶ್ವಾಸ ಇಡೋರು ಮಾಡ್ತಾರೆ ಸಂತೋಷ ಪಡ್ತಾರೆ ನಾವೆಲ್ಲ ಹಂಗೆ ಬಂದಿರೋದು ಆದ್ರೆ ಒಂದಿನ ಇವ್ರು ಕರ್ತನಾದ ಎಸು ಹತ್ರ ಪ್ರತಿಯೊಬ್ಬರು ಏನ್ ಮಾಡೋಕ್ಕಾಗಲ್ಲ ಏನು ಹೇಳಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಇಂತ ಒಂದು ಪ್ಲಾನ್ ಇಟ್ಟಿದಿರಲ್ಲ ನಮ್ಗೆ ಯಾಕೆ ಹೇಳಿಲ್ಲ ಇಲ್ಲ ಖಂಡಿತ ದೇವ್ರು ಹೇಳ್ತಾರೆ ನನ್ ಮಕ್ಕಳನ್ನ ನಿಮ್ಮ ಹತ್ರ ಕಳ್ಸಿದ್ದೀನಿ ನೀವೇನ್ ಮಾಡಿಲ್ಲ ಕಿವಿನೇ ಕೊಟ್ಟಿಲ್ಲ ಹೇಳೋದು ನಮ್ ಕೆಲ್ಸ ಕೇಳೋದು ಆ ನಮ್ ಕೆಲ್ಸ ನಾವು ಮಾಡ್ತಾನೆ ಆ ಈ ಸಂತೋಷವ್ ನಾವ್ ಹೊಂದಿರೋ ನಾವು ಈ ಒಂದು ಜಾಯ್ನ ಈ ಜಾಯ್ನ ನಾವು ಹೇಳ್ಬೇಕಕ್ಕೆ ದೇ ಹೇಳಕ್ಕೆನ ದೇವ್ರ ನಮ್ಮನ್ನ ಏನ್ ಮಾಡಿದಾರೋ ಇದಕ್ಕೆ ನಮ್ಮ ಸತ್ಯದಲ್ಲಿ ಬಂದಿದ್ದೀವಿ ಚೆನ್ನಾಗಿ ನಾಪ್ಕ ಇಟ್ಕೊಳ್ಳಿ ಹಲವಾದ ಜನ ಸತ್ಯದಲ್ಲಿ ಬರ್ಬೋದು ಏನಕ್ಕೆ ಬಂದಿದ್ದೀನಿ ಅಂತಾನೆ ಗೊತ್ತಿಲ್ಲ ಅದ ತಿಳ್ಕೊಳ್ಳಿ ಈ ಇಪ್ಪತ್ತೈದನೇ ತಾರೀಕು ಮಾಡೋಂತ ಜಾಯಿ ಅದು ಟೆಂಪ್ರವರಿ ಜಾಯಿ ಅವ್ರಿಗೆ ಎಸ್ ಸ್ವಾಮಿ ಮೇಲೆ ಏನ್ ಮಾಡ್ತಾರ ಅವ್ರು ಒಂದು ಹುಟ್ಟಿದ ನಂಬಿಕೆ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ ನಾವು ಅವ್ರ ಬಗ್ಗೆ ಏನ ಕೊರತೆ ಹೇಳಕ್ ಆಗಲ್ಲ ಕಾರಣ ಏನಂದ್ರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ ನಾವು ಒಂದ್ ಸತ್ಯ ಹಂಗೆ ಇದ್ದಿದ್ದೀವಿ ಆದ್ರೆ ಆ ಒಂದು ಆಲವಾದ ರಹಸ್ಯವನ್ನ ನಾವು ತಿಳ್ಕೊಂಡಿದ್ದೀವಿ ಈ ಆಲವಾದ ರಹಸ್ಯಗಳನ್ನ ನಾವು ಏನ್ ಮಾಡ್ಲೇಬೇಕು ಅವ್ರಿಗೆ ಹೇಳಲೇಬೇಕು ಆಂಗ್ ಆಗ್ಬಿಟ್ಟಿದೆಲ್ಲ ಇದು ಅವಾಗ ಫಸ್ಟ್ ಈ ಪುನರ್ತಾನದ ಬಗ್ಗೆ ನಾವು ಏನ್ ಮಾಡ್ಬೇಕಾಗಿದೆ ಖಂಡಿತ ಹೇಳ್ಬೇಕು ಆ ರಾಜ್ಯದಲ್ಲಿ ಇಲ್ವಾ ಪುನರ್ತನ ದೊಡ್ಡ ವಿಷಯ ಇಲ್ವಾ ಎರಡನೇದು ಏನ್ ಮಾಡ್ಬೇಕು ಇಡೀ ಲೋಕಕ್ಕೆ ಇಲ್ವಾ ಏನ್ ಕೊಡೋದು ದೇವ್ರ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿದೆ ನಮ್ಗೆ ಅವ್ರ ರಾಜ್ಯದಲ್ಲಿ ಯಾರು ಬಾಡಿಗೆ ಮನೆಯಲ್ಲಿ ಇರಲ್ಲ ಎಲ್ಲ ಸ್ವಂತ ಮನೆಯಲ್ಲಿ ಇದಾರೆ ಇದು ಹೇಳಿದ್ರೆ ತುಂಬಾ ಖುಷಿ ಆಗ್ಬಿಡ್ತಾರೆ ಇಲ್ಲ ಬರ್ ಇವಾಗ ತುಂಬಾ ಜನ ಇದ್ದಾರಲ್ಲ ಸ್ವಂತ ಮನೆ ಸ್ವಂತ ಮನೆ ಇದೆ ಮತ್ತೆ ಜೀವನ ಇದೆಯಾ ಅದ್ ರಾಜ್ಯದಲ್ಲಿ ಮನೇನೆ ಇರ್ತವೆ ಜೀವವು ಇರ್ತವೆ ಎರಡನೇದು ನೋ ಆರ್ಮಿ ನೋ ಪೊಲೀಸ್ ಸ್ಟೇಷನ್ ಆರ್ಮಿ ಇದ್ರೆ ದೇಶಕ್ಕೆ ಏನಾಗ್ಬೇಕು ಆರ್ಮಿಗೆ ಎಲ್ಲಾ ದುಡ್ಡು ಕೊಡಬೇಕು ಮೇನಿ ಅಲ್ವಾ ಎಷ್ಟೋ ಕೋಟಿ ಅಂತರ ರೂಪಾಯಿ ಕೊಡೋದಕ್ಕೆ ಕೊಡಕ್ಕೆ ಕೊಡಲೇಬೇಕು ಕೊಡ್ಲೇಬೇಕು ಆರ್ಮಿಗೆ ಅದಿದೆ ಅಂದ್ರೆ ಬಡವರು ಏನು ಏನ್ ಹೇಳೋದು ಶ್ರೀಮಂತ್ರಿ ಇರೋದು ಯಾಕೆ ಯಾವುದು ಯುವಕು ಇಲ್ಲ ಅಂದ್ರೆ ಕಾರಣ ಇದ್ಗೆ ಎಲ್ಲ ಆರ್ಮಿಗೆ ಕೊಡ್ಬೇಕಾಗತ್ತೆ ಇಲ್ವಾ ಇಡೀ ದೇಶದಲ್ಲಿ ಎಲ್ಲ ಹಣವರು ಇದ್ದಾರೆ ಬಡವರು ಇದ್ದಾರೆ ಕಾರಣ ಏನಂದ್ರೆ ಒಂದೊಂದು ಕಂಟ್ರಿಗೆ ಆರ್ಮಿಗೆ ಏನ್ ಮಾಡ್ಬೇಕು ಫಂಡ್ ಕೊಡ್ಲೇಬೇಕು ಇಲ್ಲಾದ್ರೆ ನಾವೇನ್ ಮಾಡಲ್ಲ ಹಿಂಗೆ ಕೂತ್ಕೊಂಡು ಜಿಲೇಬಿ ತಿನ್ನಕಾಗಲ್ಲ ಲಡ್ಡು ತಿನ್ನಕ್ಕಾಗಲ್ಲ ಇಲ್ವಾ ನಾವು ಹೇಳ್ಕೊಡ್ತಾ ಇರ್ತೀವಿ ಆ ಮೋದಿಜಿ ಸಾರ್ ಈ ಇದು ಮಾಡ್ತಾರ ಅದು ಮಾಡ್ತಾರ ಇವ್ರು ಮಾಡ್ತಾರ ಇಲ್ಲ ನಾವಲ್ಲಿದ್ರೆ ನಾವು ಅದೇ ಮಾಡ್ತೀವಿ ತುಂಬಾ ಕಷ್ಟ ಈ ಸೈತಾನ ಒಂದು ಆ ಲೋಕದಲ್ಲಿ ಅದಕ್ಕೆ ಇಡೀ ಲೋಕ ಒಂದೊಂದು ರಾಜ್ಯಗಳು ಏನೇ ಇದೆ ಅಂದ್ರೆ ಆ ಆರ್ಮಿಗೆ ಏನ್ ಮಾಡ್ಬೇಕು ಅದಕ್ಕೆ ನಾವು ಈ ಒಂದು ಸುವಾರ್ತೆ ಗುಡ್ ನ್ಯೂಸ್ ಏನಂದ್ರೆ ನೋ ಆರ್ಮಿ ಆಮೇಲೆ ಇವತ್ತು ನೋಡುವಾಗ ಒಂದೊಂದು ಸ್ಟ್ರೀಟ್ ಏರಿಯಾಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಏನಕ್ಕೆ ಇದ್ದಾರೆ ಆಮೇಲೆ ಕೊಳೆಗಾರ ಇದಾರೆ ಸುಳ್ಳು ಹೇಳೋರು ಎಲ್ಲ ಅದಕ್ಕೆ ಅವ್ರ ರಾಜ್ಯದಲ್ಲಿ ನೋ ಪೊಲೀಸ್ ಸ್ಟೇಷನ್ ನೋ ಕಾನ್ಸ್ಟೇಬಲ್ ನೋ ಇನ್ಸ್ಪೆಕ್ಟರ್ ಇಲ್ವಾ ಯಾರು ಇರೋದಿಲ್ಲ ಇದೆಲ್ಲ ದೇವರ ಹೇಳುವಂತ ಸುವಾರ್ತೆ ಇದೇನೆ ಅಲ್ಲಿ ಹೇಳ್ತಾ ಇರೋದು ಲೋಕದಲ್ಲಿ ಇದೆಲ್ಲ ಅವ್ರ ರಾಜ್ಯದಲ್ಲಿ ನಡೆಯುವಂತ ವಿಷಯ ಆಮೇಲೆ ಮನೆಯ ಬಗ್ಗೆ ನೋಡಿದೀವಿ ಆರ್ಮಿದ ಬಗ್ಗೆ ನೋಡಿದೀವಿ ಪವರ್ ಪಾಯಿಂಟ್ ಇಲ್ಲ ಅದಕ್ಕೆ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ ಆಮೇಲೆ ನೋ ಪೊಲೀಸ್ ಸ್ಟೇಷನ್ ಆಮೇಲೆ ನೋ ಹಾಸ್ಪಿಟಲ್ ಇವಾಗ ಹಾಸ್ಪಿಟಲ್ ಅಂದ್ರೆ ಗೊತ್ತಲ್ಲ ಹಾಸ್ಪಿಟಲ್ ಗೊತ್ತಲ್ಲ ಭಯಾನೆ ಇವಾಗ ಹಾಸ್ಪಿಟಲ್ ಹೋಗಕ್ಕೆ ಭಯ ಇಲ್ವಾ ತಲೆನೋವಾ ಅಂದ್ರೆ ಐಸಿಯು ತಲೆ ನೋವು ಅಂತ ಹೇಳ್ಬಿಟ್ರೆ ಐಸಿಯು ಕಾಲ್ಗೆಟ್ ಬಿ ಅದಕ್ಕೆ ಐ ಸಿ ಸ್ಟೈಟ್ ಐ ಸಿ ರೂಮೇ ಇಲ್ವಾ ಎಲ್ಲ ಐ ಸಿ ಅಷ್ಟೊಂದು ಏನಾಗಿದೆ ಈ ರಾಜ್ಯದಲ್ಲಿ ಸೈತಾನ ಒಂದು ವಿಷಯದಲ್ಲಿ ಏನ್ ನೋಡುವಾಗ ಒಂದೊಂದು ಮನುಷ್ಯರಿಗೆ ಮೋಸ ನಡೀತಾ ಇದೆ ಸಂತೋಷನೇ ಒಬ್ರು ಹಾಸ್ಪಿಟಲ್ ಹೋಗ್ಬಿಟ್ರೆ ದುಡ್ಡು ಹೋಗುತ್ತೆ ಜೀವನಾನು ಹೋಗುತ್ತೆ ಒಂದು ಇಪ್ಪತ್ತು ವರ್ಷ ಹಿಂದೆಲ್ಲ ಸ್ವಲ್ಪ ಏನೋ ನಂಬಿಕೆ ಇತ್ತು ದುಡ್ಡು ಹೋದ್ರೂನು ಜೀವ ಬರ್ತಾ ಇತ್ತು ಇವಾಗ ಹಂಗೆ ಇಲ್ಲ ಇವಾಗ ಹಾಸ್ಪಿಟಲ್ ಹೋದ್ರೆನ್ ಆಗುತ್ತೆ ಆ ಅದಕ್ಕೆ ಹೋಮ್ ರೆಮಿಡೀಸ್ ಮಾಡ್ತಾ ಇದಾರೆ ಮನೆಯಲ್ಲಿ ಇಲ್ವಾ ಯೋಚನೆ ಮಾಡಿ ಅವಾಗ ಆ ರಾಜ್ಯದಲ್ಲಿ ನಾವು ಹೇಳುವಂತ ಸುವಾರ್ಥ ಏನಂದ್ರೆ ನೋ ಸೈಂಟ್ ಜಾನ್ಸ್ ಇಲ್ಲ ನೋ ಮಾರ್ತಾಸ್ ಹಾಸ್ಪಿಟಲ್ ನೋ ವಿಕ್ಟೋರಿಯಾ ಹಾಸ್ಪಿಟ್ಲ್ ನೋ ಕೊಲಂಬಿಯಾ ಹಾಸ್ಪಿಟ್ಲ್ ಯಾವುದು ಇರಲ್ಲ ಅವಾಗ ಹೆಂಗಿರ್ತದೆ ಯಾರು ಹೇಳಲ್ಲ ಒಬ್ಬೊಬ್ಬರು ಏನ್ ಹೇಳ್ತಾರಂತೆ ಇಂಥ ಒಂದು ದೇವರು ಬಗ್ಗೆ ನಮ್ಗೆ ಗೊತ್ತಿಲ್ಲ ಇಷ್ಟು ದಿನ ನಾವು ಕಾಯ್ತಾ ಇದ್ದೀವಿ ಇಲ್ವಾ ಇದೆಲ್ಲ ನಾವು ನೋಡ್ತೀವಿ ಪ್ರಿಯರೇ ಅವಾಗ ನೋಡುವಾಗ ಪ್ರಿಯರೇ ನಾವು ಹೇಳುವಂತ ಸುವಾರ್ತೆ ಯಾವ್ದು ಜಾಯ್ ಅಂದ್ರೆ ಕರ್ತನಾದ ಯೇಸು ಸ್ವಾಮಿ ಹುಟ್ಟಿರೋದು ಇಲ್ವಾ ಕಡೆದಾಗಿ ನಾವು ರೆವಲ್ಯೂಷನ್ ಅಲ್ಲ ಓದ್ತೀವಿ ಅಲ್ವಾ ಎಲ್ಲ ಗೊತ್ತಿರೋ ವಾಕ್ಯಗಳನ್ನ ನಾನು ಹೇಳಿರೋದು ಇಲ್ವಾ ಮೂರನೇ ಲೋಕ ಪಾಠದಲ್ಲಿ ನಾವು ಇದೆಲ್ಲ ನೋಡಿರ್ತೀವಿ ಅವಾಗ ಕಡೆದಾಗಿ ನಾವು ನೋಡ್ತೀವಿ ಇಡೀ ಮುಖದಲ್ಲಿ ಇರುವಂತ ಕಣ್ಣೀರನ್ನ ಏನ್ ಮಾಡ್ತೀನಿ ನಾನು ಓಡಿಸ್ತೀನಿ ಅಂತ ತಂದೆಯ ದೇವ್ರು ನಮ್ಗೆ ಕೊಟ್ಟಿರುವಂತ ಒಂದು ವಿಶೇಷವಂತ ಗಾಸ್ಪಲ್ ಇಂಥ ಗಾಸ್ಪಲ್ ಗಾಸ್ಪಲ್ನ ನಾವು ಏನ್ ಮಾಡಕ್ಕೆ ಬಂದಿದ್ದೀವಿ ಏಳಕ್ಕೆನೆ ಇದು ಏಳಕ್ಕೆನೆ ನಮ್ಮನ್ನ ಕರೆದಿರೋದು ಇದನ್ನ ಹೇಳಕ್ಕೆ ನಮ್ಮನ್ನ ಕರೆದರಿ ಇದೇ ನಮಗೆ ಜಾಯಿ ನಾವು ಹೊಂದಿರುವಂತ ಈ ಸತ್ಯ ಇಡೀ ಲೋಕಕ್ಕೆ ಹೋಗುವಾಗ ಖಂಡಿತ ಅವ್ರು ಏನಾಗ್ತಾರೆ ಸಂತೋಷ ಪಡ್ತಾರೆ ಅವಾಗ ಗೊತ್ತಾಗುತ್ತೆ ಎರಡ್ ಸಾವಿರ ವರ್ಷ ಹಿಂದೆ ಯಾಕೆ ಕರ್ತನಾದ ಏಸು ಉಂಟಾಗಿರೋದು ಈ ಒಂದು ಪುನರ್ಥಾನ ವಿಷಯದಲ್ಲಿ ಮಾತ್ರ ಇಲ್ಲ ಪುನರ್ಥಾನ ಮಾತ್ರ ಇಲ್ಲ ಈ ಪುನರ್ತನ ಆಗಿ ಬಂದು ಈ ಲೋಕದಲ್ಲಿ ನಿತ್ಯ ನಿತ್ಯ ಕಾಳವಾಗಿ ಅವ್ರ ಜೀವನ ಮಾಡಕ್ಕೆ ಅನುಕೂಲ ಬೇಕೋ ಎಲ್ಲ ಏನಾಗಿದೆ ಅದಕ್ಕೆ ನಮ್ ಬೈಬಿಲ್ಗೆ ಹೆಸರು ಏನು ಗುಡ್ ನ್ಯೂಸ್ ಬೈಬಲ್ ಬ್ಯಾಡ್ ನ್ಯೂಸ್ ಬೈಬಲ್ ಅಲ್ಲ ಇಡೀ ನಮ್ ಗೆ ಮಾತ್ರ ಗುಡ್ ನ್ಯೂಸ್ ಕನ್ನಡದ ಬೇರೆ ರಿಲಿಜಿಯನ್ಸ್ ಬುಕ್ಸ್ ಎಲ್ಲ ನೋಡುವಾಗ ಕುರಾನ್ ಹೇಳ್ತಾರೆ ಇಲ್ವಾ ಕುರಾನ್ ಹೇಳ್ತಾರೆ ಭಗವದ್ಗೀತಾ ಹೇಳ್ತಾರೆ ಯಜುರ್ವೇದ ಸಾಂವೇದ ವೇದ ರಿಕ್ವೇದ ಅರ್ಧ ಅಧರ್ಮ ವೇದ ಇಂಥ ಬುಕ್ಗಳು ಹೇಳ್ತಾ ಇದಾರೆ ಅದು ಯಾವ ಬುಕ್ಕು ಸತ್ಯ ಅಂತ ಏನು ಧರ್ಮಶಾಸ್ತ್ರ ಅಂತ ಹೇಳಿಲ್ಲ ಹೋಳಿ ಬುಕ್ ಅಂತ ಹೇಳಿಲ್ಲ ಗುಡ್ ನ್ಯೂಸ್ ಬೈಬಲ್ ಅಂತ ಬುಕ್ ಅಂತ ಹೇಳಿಲ್ಲ ಯಾವ ಬುಕ್ಕು ನಮ್ ಬೈಬಲ್ಗೆ ಮಾತ್ರ ಇಂಥ ಒಂದು ಒಳ್ಳೆ ಹೆಸರುಗಳನ್ನ ಏನ್ ಮಾಡಿದ್ದಾರೆ ಅದಕ್ಕೆ ಕೇಳದ ಟ್ರಾನ್ಸ್ಲೇಷನ್ ನೋಡಿ ಮುಂದೆನೆ ಏನ್ ಬರ್ತಿದ ಗುಡ್ ನ್ಯೂಸ್ ಬೈಬಲ್ ಬ್ಯಾಡ್ ನ್ಯೂಸ್ ನಾವು ಇವ್ ಕೇಳ್ತಾ ಇದ್ದೀವಿ ಇಡೀ ಲೋಕಕ್ಕೆ ಬ್ಯಾಡ್ ನ್ಯೂಸ್ ಅದಕ್ಕೆ ಸಂತೋಷ ಇಲ್ಲ ಅವ್ರ ರಾಜ್ಯದಲ್ಲಿ ಈ ಒಂದು ಸ್ವಾರ್ಥೆ ಹೇಳ್ಬೇಕು ಈ ಸ್ವ ಈ ಸ್ವಾರ್ಥನ ಹೇಳಕ್ಕೆ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ ಇವಾಗ ಅವಕಾಶ ಕೊಟ್ಟಿದ ಎಷ್ಟು ದಿನ ನಾವ್ ಇದ್ದೀವಿ ಅದಲ್ಲ ನಮ್ ಕೊಟ್ಟಿರುವಂತ ಕಾಲದಲ್ಲಿ ಈ ಒಂದು ಕೆಲ್ಸಗಳನ್ನ ನಾವ್ ಏನ್ ಮಾಡ್ಲೇಬೇಕು ಮಾಡ್ಲೇಬೇಕು ಅದಕ್ಕೆ ಯಾವ್ ತರ ಮಾಡ್ಬೇಕು ಹೇಳ್ಬಿಟ್ರಲ್ಲಪ್ಪಾ ಅಂತ ಸತ್ಯ ಹೇಳ್ಬೇಕು ಅದೇ ತರ ಆ ಸತ್ಯ ಯಾವ ತರ ಹೇಳ್ಬೇಕು ಇಲ್ವಾ ನಾವೆಲ್ಲ ಕೂಡಿರೋದು ಏನಕ್ಕೆ ಗೊತ್ತಾ ನಮ್ಗೆ ಏನ್ ಹೆಸರು ದೇವ್ರ ಮಕ್ಕಳು ಕರ್ತನ ಯೇಸುಗೆ ನಾವು ಏನಾಗಿದೀವಿ ಸಹೋದರರು ಆಗಿದೀವಿ ಆಮೇಲೆ ಸಹೋದರರಾಗಿದ್ದೀವಿ ಆಮೇಲೆ ಮನವಾಟಿ ತಮಿಳ್ನಲ್ಲಿ ಹೇಳ್ತಾ ಇದಾರೆ ಹೌದು ಮದುವೆ ಮದ್ಲಿಗಿತ್ತೆ ಇದೆಲ್ಲ ಹೇಳ್ತಾ ಇದ್ವಿ ಏನಕ್ಕೆ ಎಲ್ಲ ನೋಡುವಾಗ ಆ ಶರೀರ ಆ ಒಂದು ತಲೆ ಎರಡು ಏನಾಗಿದೆ ಒಂದೇ ಅದೇ ಕ್ರಿಸ್ತ ಅಂತ ನಾವು ನೋಡ್ತೀವಿ ಇದನ್ನ ಇಬ್ರು ಸೇರಿ ನಾವು ಮಾಡದೆ ಈ ಕೆಲ್ಸ ಇಂಥ ಕೆಲ್ಸಗಳನ್ನ ಮಾಡಕ್ಕೆ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ ಕರೆದಿರಿ ಇದೇ ಜಾಯಿ ಎಲ್ಲಾ ಸತ್ತು ಎಲ್ಲಾ ಜನರಿಗೆ ಸಂತೋಷ ಹೋಗಕ್ಕೆ ನಮ್ಮಲ್ಲಿ ಏನಾಗಿದೆ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವ್ ಯಾವ ತರ ಸಂತೋಷವಾಗಿ ಇರ್ಬೇಕಂತ ಕೆಲ ವಾಕ್ಯಗಳು ಹೇಳಿದ್ರು ನೋಡಿ ಹೋದ ಆ ಪಿಲಿಪಿಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಪಿಲಿಪಿಯ ನಾಲ್ಕನೇ ಅಧ್ಯಯ ನಾಲ್ಕನೇ ವಚನ ಆ ಯಾವಾಗಲೂ ಅದೇ ನೀವು ನಾಪ್ಕಾ ಇಟ್ಕೊಳ್ಳಿ ಬೇರೆ ಸಂಡೇ ಮಾತ್ರ ಅಲ್ಲ ತುಂಬಾ ಜನ ತುಂಬಾ ಜನ ಸತ್ಯದಲ್ಲಿ ಬಂದಿರೋರು ಈ ಸತ್ಯದ ಒಂದು ಆಲ ಇನ್ನ ಗೊತ್ತಿಲ್ಲ ಇವತ್ತು ನಮ್ಗೆ ಹೇಳೋದು ನಾವು ನಾವು ಸಂತೋಷವಾಗಿ ಇರ್ಬೇಕಂದ್ರೆ ಇಡೀ ಲೋಕ ಸಂತೋಷ ಆಗ್ಬೇಕಂದ್ರೆ ಆ ಮಾತು ನೀವು ನಾಪ್ಕ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಪ್ಲೀಸ್ ಲಿಸನ್ ಒನ್ ಸೆಕೆಂಡ್ ರೀಡ್ ಮಾಡಿ ಯಾವಾಗಲೂ ಕರ್ತನ ಸಂತೋಷ ಯಾವಾಗಲೂ ಆ ಮಾತು ಇಟ್ಕೊಳ್ಳಿ ಇದೇ ನಮ್ಗೆ ಸಂತೋಷ ಇವತ್ತು ನಾವು ಇಲ್ಲೆಲ್ಲಾ ಆ ಇವತ್ತು ಒಂದಿನ ನೋಡಿ ಈ ತರ ದಿನನಿತ್ಯ ನಮ್ಮಲ್ಲಿ ಇರ್ಬೇಕಂತೆ ಯಾವಾಗಲೂ ಕರ್ತನಲ್ಲಿ ಏನಾಗ್ಬೇಕು ದ ಸ್ಪಿರಿಚುವಲ್ ಗ್ಯಾದರಿಂಗ್ ದ ಸ್ಪಿರಿಚುವಲ್ ಫೆಲೋಶಿಪ್ ಇದೇ ನಮ್ಮಲ್ಲಿ ಸಂತೋಷ ಇದೇನೆ ಭಕ್ತರಾದ ದಾವಿದಿ ಹೇಳ್ಬಿಟ್ರು ನೂರ ಮೂವತ್ಮೂರ ನಲ್ಲಿ ಇಲ್ವಾ ಸಹೋದರ ಎಷ್ಟು ಅದ ಒಂದಾಗಿರೋದು ಅದು ಎಷ್ಟು ಎಷ್ಟು ಅಮೂಳಿಯವಾದದು ಎಷ್ಟು ಸಂತೋಷವಾಗಿರೋದು ಅದಕ್ಕೆ ಇವ್ರು ಹೇಳ್ಬಿಟ್ರು ಜರಮಿಯ ನಿಮ್ಮ ಮಾತುಗಳು ನನಗೆ ಏನಾಗಿತ್ತು ರ ಹೃದಯಾನಂದವು ನನಗೆ ದೊರಕು ನಿಮ್ಮ ಮಾತುಗಳು ನಾನ್ ತಿಂದೆ ಅದೇನಾಗ್ಬಿಡ್ತು ನನಗೆ ಹೃದಯಾನಂದವು ಈ ಲೋಕದಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಅಂತ ಸಂತೋಷ ಅಂತ ಸಂತೋಷ ನಾವು ನಾವು ಹೊಂಟಿ ಹೊಂದಿದೀವಿ ಸಂತೋಷ ಯಾವ್ದಂದ್ರೆ ಅಂದ್ರೆ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಅವ್ರು ಮಾಡೋದು ಇಡೀ ಲೋಕ ಆ ಸಂತೋಷ ಇಲ್ವಾ ದ ದೇವ್ರ ಮುಂದೆ ಇದೆ ಗೊತ್ತಾ ದೇವ್ರಿಗೆ ಸಂತೋಷನೇ ಆಗೋದಿಲ್ಲ ಕರ್ತನಾದ ಏಸಿಗೆ ಸಂತೋಷ ಇಲ್ಲ ಆದ್ರೆ ಇವತ್ತು ಎಲ್ಲೆಲ್ಲಾ ಇಡೀ ಲೋಕದಲ್ಲಿ ದೇವ್ರ ಮಕ್ಕಳು ಸತ್ಯಗಳನ್ನ ಹೊಂದಿ ಕೇಳ್ಕೊಂಡು ಈ ತರ ಫೆಲೋಶಿಪ್ ಗ್ಯಾದರಿಂಗ್ ನಲ್ಲಿ ಇದ್ದಾರೋ ಅದಕ್ಕೆ ಫಿಲಿಪಿಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಯಾವಾಗಲೂ ಸಂತೋಷಿಸಿರಿ ಹ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ತಿರುಗಿ ಹೇಳುತ್ತೀನಿ ನಾವು ತಿರ್ಗ ತಿರ್ಗ ತಿರ್ಗಮ ಸಂತೋಷವಾಗಿರ್ಬೇಕಂದ್ರೆ ನಾವು ಟೈಮ್ ಎಲ್ಲ ವೇಸ್ಟ್ ಮಾಡೋಕೆ ಇಲ್ವಾ ಯಾವಾಗೆಲ್ಲ ಟೈಮ್ ಸಿಕ್ಕುತ್ತೋ ಆನ್ಲೈನ್ ಆಗ್ಲಿ ಇಲ್ವಾ ಆಫ್ಲೈನ್ ಆಗ್ಲಿ ಈ ತರ ಗ್ಯಾದರಿಂಗ್ ಇಮ್ಮಿಡಿಯಟ್ ಇಲ್ಲಪ್ಪ ಇವತ್ತಷ್ಟು ದೂರ ಹೋಗಿ ಬಂದಿದ್ದೀವಿ ಅಯ್ಯೋ ರಾಜ್ ಬ್ರದರ್ ಎಲ್ಲ ಪರಲೋಕದಲ್ಲಿ ಇದ್ದಾರಪ್ಪ ಜೋಸಫ್ ಬ್ರದರ್ ಎಲ್ಲಿ ಇದ್ದಾರೆ ಹಾ ಎಲ್ಲ ನರಕದಲ್ಲಿ ಇದ್ರು ನರಕದಿಂದ ಪರಲೋಕಕ್ಕೆ ಬಂದ ತರ ಒಂದು ಡಿಸ್ಟೆನ್ಸ್ ಎಲ್ಲ ಹಿಂಗೆ ಇಲ್ಲ ನಾವು ಇಲ್ವಾ ಇಲ್ಲಿರಂತ ಪೀಣಿಯಾಗೆ ಬರಕ್ಕೆ ನಮ್ಗೆ ದೂರ ಅಂದ್ಬಿಟ್ರೆ ನಾವ್ ಹೆಂಗೆ ಹೋಗ್ತಿವಿ ಪರ್ಲೋಕಕ್ಕೆ ಪರ್ಲೋಕ ಹತ್ರಾನ ದೂರನಾ ಸರಿ ಭೂಮಿಗೂ ಸ್ಕೈ ಇದೆಯಲ್ಲ ಯಾವ್ದು ದೂರ ಸ್ಕೈ ದೂರ ಪರಲೋಕ ಹತ್ರನ ಆ ನೋಡಿ ಇನ್ನ ದೂರ ಸ್ಕೈಗೆ ಹೋಗೋದೇ ದೂರ ಅಂದ್ಬಿಟ್ರು ಪರಲೋಕಕ್ಕೆ ಹೆಂಗ್ ಹೋಗುತ್ತೆ ಅವಾಗ ದೇವರು ಇವತ್ತು ಏನ್ ಮಾಡಿದಾರ ನಮ್ನ ಇಲ್ಲೇನೆ ಬರ್ಬೇಕು ಇಲ್ಲೇ ನಾವು ಕೂತ್ಕೋಬೇಕು ಇಲ್ಲೇ ವರ್ಷಿಪ್ ಮಾಡ್ಬೇಕು ಇಲ್ಲೇ ದೇವ್ರನ್ನ ಸಂತೋಷ ಪಡಿಸ್ಬೇಕಂತ ದೇವ್ರು ಮಾಡಿರೋದು ಒಂದು ಸಿದ್ಧ ಈ ತರ ನಮ್ಮಲ್ಲಿ ಲೈಫ್ ಅಲ್ಲಿ ದೇವ್ರು ಏನ್ ಮಾಡ್ತಾರಂದ್ರೆ ದಿನ ಈ ಕರ್ತನಲ್ಲಿ ನಾವು ಸಂತೋಷವಾಗಿರ್ಬೇಕಂದ್ರೆ ಪಿಲಿಪಿಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಕರ್ತನಲ್ಲಿ ನಾವು ಸಂತೋಷವಾಗಿರ್ಬೇಕು ಆದ್ರೆ ಸ್ಪಿರಿಚುವಲ್ ಆಗಿ ಆತ್ಮೀಕ ರೀತಿಯಲ್ಲಿ ನಾವು ಇನ್ನ ಬಲ ಪಡಿಸೆ ಇಲ್ವಾ ನಾವು ನಾವು ಇದಕ್ಕೆ ಸಹೋದರ ಸಹೋದರಿ ನಾವು ಫ್ಲೆಶ್ಲಿ ಬ್ರದರ್ ಸಿಸ್ಟರ್ಸ್ ಅಲ್ಲ ಸ್ಪಿರಿಚುವಲಿ ಆತ್ಮೀಕ ರೀತಿಯಲ್ಲಿ ದೇವ್ರ ವಾಕ್ಯಗಳನ್ನ ಇಲ್ವಾ ಅದು ಮಾತ್ರ ಇಲ್ಲ ನಮ್ಗೆ ಈ ಒಂದು ಆಹಾರ ಬಗ್ಗೆ ಮಾತಾಡೋದೇ ದೊಡ್ಡ ವಿಷಯ ಇವಾಗ ನಮ್ಗೆ ಇನ್ನೊಂದು ಆಹಾರ ಕೊಡ್ತಾರೆ ಯಾವಾಗ ಏನೇ ಇರ್ತದೆ ಅದು ನಮ್ಗೆ ದೊಡ್ಡದ ಅಂದ್ರೆ ಇಲ್ಲ ಅದು ಸೆಕೆಂಡ್ರಿ ಇಲ್ವಾ ಇಲ್ಲಿ ತನಕ ಚೆನ್ನಾಗಿರ್ತದೆ ತಿಂತೀವಿ ಇಲ್ಲಿ ಆದ್ಮೇಲೆ ಬೇಡ ಅಂತೀವಿ ಹ್ಯಾಂಗ್ ಆಗ್ಬಿಡ್ತದೆ ಬಾಡಿ ಬಟ್ ಈ ವಾಕ್ಯ ಹಂಗೆ ಅಲ್ಲ ತಿಂತಾನೆ ಇರ್ಬೋದು ಸಂತೋಷ ಆ ವಾಕ್ಯನ ಓದ್ಬೇಡ ನೋಡಿ ಎರಮ್ಯಾ ಹದಿನೈದು ಹದಿನಾರು ಯಾವ ಒಂದು ವಚನ ಮುಗಿಸ್ಬಿಡಣನು ಆ ಅವ್ರ ವಾಕ್ಯಗಳೆಲ್ಲ ನಿಮ್ಮ ಮಾತುಗಳೆಲ್ಲ ನನಗೆ ದೊರಕಿತ್ತು ಹ ಇನ್ನ ನನಗೆ ನಾವು ಏನ್ ಮಾಡ್ಬೇಕು ಆ ನಿತ್ಯ ಜೀವ ಬೇಕಂದ್ರೆ ನಮ್ಗೆ ಏನಾಗಿದೆ ಆ ನೀವ್ ನಾಪ್ಕಾ ಇಟ್ಕೊಳ್ಳಿ ಯಾವತ್ತು ಇಲ್ಲಿ ಯಾರು ಒಂದು ಸತ್ಯ ಮಾತಾಡಿದ್ರು ಯಾವ ಬ್ರದರ್ ಮಾತಾಡಿದ್ರು ಈ ವಾಕ್ಯ ಅವ್ರಿಗೆ ಅಲ್ಲ ಇವ್ರಿಗೆ ಅಲ್ಲ ನನಗೆ ಅದಕ್ಕೆ ಅವ್ರು ಹೇಳ್ತಾ ಇರುವಾಗ ನಿಮ್ಮ ಮಾತುಗಳು ನನಗೇನಾಯ್ತು ಆಗಾರ ಮಾಡ್ಕೊಂಡ್ರೆ ನಾವ್ ಆಗಾರ ಮಾಡ್ಕೊಂಡ್ರೆ ಇಲ್ವಾ ಯಾಕೋಬ ಒನ್ಯಾದಿಯಾ ಹದ್ನೆಂಟನೇ ವಚನ ಸತ್ಯ ವಚನದಲ್ಲಿ ಏನಾಗ್ಬೇಕು ನಾವು ಓದ್ ಬೆಳೆಯೋದಲ್ಲ ಆ ವಾಕ್ಯ ಏನಾಗ್ಬೇಕಂತ ಕಾಣದಲ್ಲಿ ನನ್ಗೆ ಬರ್ತಾ ಇಲ್ಲ ಓದನಾಗ ಗೊತ್ತಾಗ್ಬಿಡ್ತಾನೆ ನೋಡಿ ಈ ವಾಕ್ಯ ನಮ್ಮಲ್ಲಿ ಆಗ್ಬೇಕು ಅವಾಗ ನಾವು ಲ್ಯಾಕ್ ಅಂಡ್ ಫಾರ್ಟಿ ಫೋರ್ ಆಗ್ತೀವಿ ಇಲ್ಲಪ್ಪ ಈ ವಾಕ್ಯ ಎಲ್ಲ ಅವ್ರಿಗೆ ನನಗೆ ಬೇಡ ನನ್ಗೆ ಕೇಳಿದ್ರೆ ಸಾಕಾದ್ರೆ ಲ್ಯಾಕ್ ಅಂಡ್ ಫಾರ್ಟಿ ಫೋರ್ ಚಾನ್ಸಸ್ ಇಲ್ಲ ಯಾಕೋಬ ಒನ್ಯಾದಿಯಾ ಹದ್ನೆಂಟನೇ ವಚನ ಆತನು ತನ್ನ ಸುಚಿತ್ತ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ನೋಡುದ್ರನ ಜನಿಪಿಕ ಪಟ್ಟವರ್ಗಳು ಅವಾಗ ನಾವು ವಾಕ್ಯಗಳೆಲ್ಲ ಅವ್ರಿಗೆ ಅವ್ರಿಗೆ ಅಂತ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಏನಾಗಲ್ಲ ಬೆಳಿಯಲ್ಲ ಆ ಒಂದು ಲ್ಯಾಕ್ ಅನ್ ಫಾರ್ಟಿ ಫೋರ್ ನಾನು ನಾವು ಆಗಕ್ಕೆ ಸಾಧ್ಯ ಅದಾವ್ದು ಸತ್ಯವಸನತ ನಾಮ ಜನಿಪಿಕ ಪಟ್ಟರ್ಗು இந்த வசனங்கள் மற்றவர்களுக்கு சொல்லிட்டு போயிடக்கூடாது மற்றவங்களுக்கு சொல்லிட்டோம்னா அவங்க ஜெனிப்பிக்கப்படுவாங்க அவங்க என்ன ஆயிடுவாங்க அவங்க லட்சத்தி நாப்பத்தி நாலாயிரம் பேர் திருகாவோதிகாக்கியோதனையாக தின வாக்கிய நம்ம ஏனக்கு ஏனாக நான் பல அதுக்கு தேவருக்கு தேவ் சைத்தான் ಇಬ್ರು ನಮ್ಮನ್ನ ನೋಡ್ತಾ ಇದ್ದಾರೆ ದೇವ್ರು ಏನ್ ನೋಡ್ತಾರ ಸೈತಾನ್ ಏನ್ ನೋಡ್ತಾ ಇದ್ದಾರೆ ಏನಕ್ಕೆ ಇಷ್ಟೊಂದು ಸತ್ಯ ನಮಗೆ ನಮಗೆ ಇಷ್ಟೊಂದು ಸತ್ಯ ಏನಕ್ಕೆ ಅಂದ್ರೆ ಒಂದು ನಾವು ನಮ್ ರಕ್ಷೆಯನ್ನ ಹೊಂದಿಕೊಳ್ಗೆ ಇನ್ನೊಬ್ರು ರಕ್ಷಣೆಗೆ ಏನಾಗ್ಬೇಕು ಹೆಲ್ಪ್ಫುಲ್ ಆಗಿರಕ್ಕೆ ನಮ್ಮನ್ನ ಆರ್ಸ್ಕೊಂಡಿದ್ದಾರೆ ಇವಾಗ ಸೈತಾನ ನಮ್ಮನ್ನ ನೋಡ್ತಾನೆ ದೇವ್ರು ನೋಡ್ತಾ ಇರ ದೇವ್ರ ಏನ್ ನೋಡ್ತಾರೆ ಸೈತಾನ ಏನ್ ನೋಡ್ತಾರೆ ದೇವರು ವಾಕ್ಯದ ಪ್ರಕಾರ ನಡೀತಾರೆ ಇಲ್ಲ ಸೈತಾನು ಫೈಟ್ ಅಂಡ್ ಡೆತ್ ಅಂತಾರೆ ಇವಾಗ ಏನ್ ನೋಡ್ತಾರೆ ಸೈತಾನ ಏನ್ ನೋಡ್ತಾನೆ ಗೊತ್ತಾ ಬೆಲೆಹೀನತೆ ಹೀನ ನೋಡ್ತಾ ಇದಾರಂತೆ ಇವಾಗ ಮೋಸ್ಟ್ ಆಫ್ ಟೈಮ್ ನಾವ್ ಸತ್ಯಕ್ಕೆ ಈ ಒಂದು ಗ್ಯಾದರಿಂಗ್ ಎಲ್ಲ ಕಡಿಮೆ ಆದ್ರೆ ಸೈತಾನ್ ನಮ್ ವೀಕ್ನೆಸ್ ಮಾಡಿ ಏನ್ ಮಾಡ್ತಾನೆ ನಾಪಕ ಇಟ್ಕೊಳ್ಳಿ ನಾನು ಬ್ರದರ್ ರಾಜುನ ಮೇಲೆ ಇಡ್ತಾ ಇರ್ತೀನಿ ಅಲ್ಲ ಅವ್ರ ನಮ್ಮ ಸಹೋದರು ಅಷ್ಟೇ ಅವ್ರು ಹೇಳುವಂತ ಒಂದೊಂದು ಇಲ್ಲಿರೋರು ಮಾತ್ರ ಅಲ್ಲ ಅದು ಪ್ರತಿಯೊಂದು ಒಂದು ದೇವ್ರ ಮಕ್ಳು ಎಲ್ಲೆಲ್ಲಾ ಸತ್ಯ ಕೇಳಿ ನಡ್ಸ್ತಾ ಇದ್ದಾರೋ ಒಬ್ರು ಬ್ರದರ್ ನಮ್ಮನ್ನ ಸತ್ಯದಲ್ಲಿ ಕರೀತಾರೆ ಈ ಮೀಟಿಂಗ್ ಬನ್ನಿ ಈ ಮೀ ಮೀಟಿಂಗ್ ನಲ್ಲಿ ನೀವು ಗ್ಯಾದರ್ ಆಗಿ ಅಂದ್ರೆ ನಿಮ್ಮಲ್ಲಿ ಎರಡು ಯೋಚನೆ ಬರ್ತದೆ ಒಂದು ಇವ್ರಿಗೆ ಬೇರೆ ಕೆಲ್ಸಾನೇ ಇಲ್ಲಪ್ಪ ಅಂತ ಒಂದು ಯೋಚನೆ ಬರ್ತದೆ ನೋಡಿ ನಗ್ತಾ ಇದ್ದಾರೆ ನೋಡಿ ಕೆಲವರಲ್ಲ ಇನ್ನೊಬ್ರಿಗೆ ಇನ್ನೊಂದು ಯೋಚನೆ ಬರ್ತದೆ ದೇವ್ರು ನನ್ನನ್ನ ಅವ್ರ ಮುಖಾಂತರ ಏನ್ ಮಾಡಿದ್ದಾರೆ ಅದನ್ನೇ ದೇವ್ರು ನೋಡೋದು ಸೈತಾನ್ ನೋಡೋದು ದೇವ್ರು ನಮ್ಮ ಬಲಾನ ನೋಡ್ತಾರೆ ಸೈತಾನ ಏನ್ ಮಾಡ್ತಾ ಇದ್ದಾನೆ ನಮ್ಮ ಬೆಲೆಯ ನೋಡು ನಮ್ ಬೆಲೆ ಹೀನತೆ ನಾವ್ ಇದ್ಬಿಟ್ರೆ ನಾವ್ ಗ್ಯಾದರಿಂಗ್ ಆಗೋದಿಲ್ಲ ಇಲ್ವಾ ಸತ್ಯನ ನಾವ್ ಏನ್ ಮಾಡಕ್ಕಾಗಲ್ಲ ಆ ಆ ಸತ್ಯ ನಮ್ಮಲ್ಲಿ ಬರೋದಿಲ್ಲ ಅದಕ್ಕೆ ನಾವು ಸಂತೋಷವಾಗಿರ್ಬೇಕಂದ್ರೆ ಈ ವಾಕ್ಯಗಳೆಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇಡೀ ಲೋಕದಲ್ಲಿ ಸಂತೋಷ ಆಗ್ಬೇಕು ಇಡೀ ಈ ಒಂದು ಸುವಾರ್ತೆ ಹೋಗ್ಬೇಕಂದ್ರೆ ಎಷ್ಟು ನಾವು ಹೊಂತೀವೋ ಅಷ್ಟು ನಾವ್ ಏನಾಗ್ತೀವಿ ಹೇಳಕ್ಕೆ ಸಾಧ್ಯ ಇರ್ತದೆ ಸರಿ ಇವಾಗ ಇಡೀ ಲೋಕ ಇವತ್ತು ಒಂದಿನ ಇದ್ದಾರೆ ನಾವು ದಿನನಿತ್ಯ ಏನಾಗ್ತಾ ಇದೀವಿ ಸಂತೋಷ ಸೊ ನಮ್ಗೆ ನಾವು ಬರ್ತಡೆ ಕೊಂಡಾಡ್ಬೇಕು ಹಬ್ಬ ನಮ್ಗೆ ಬರ್ತಡೆ ಇದೆಯಲ್ಲ ಇವಾಗ ಯೇಸು ಸ್ವಾಮಿ ಬರ್ತಡೇ ಮಾಡ್ತಾ ಇಲ್ಲ ನಮ್ ಬರ್ತಡೇ ಮಾಡ್ಬೇಕಾ ಮಾಡಬಾರ್ದು ಬರ್ತಡೆ ಮಾಡಬಾರ್ದ ಕೈ ಇಲ್ಲ ನೀವು ನಾವು ಸ್ವಲ್ಪ ಸೈಡ್ ನಲ್ಲಿ ಮಾಡ್ಕೊಳ್ಕೊ ಕೆಲವರಿಗೆಲ್ಲ ಪ್ರಕ್ಷೆ ಇದೆ ಯೋಬು ಏನ್ ಮಾಡಿದ್ರು ಯೋಬು ಏನ್ ಮಾಡಿದ್ರು ಬಾ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಅಂತ ಹೇಳ್ತಾರೆ ಯೋಬು ಬರ್ತ್ಡೇ ಸೆಲೆಬ್ರೇಟ್ ಮಾಡಿರ್ತಾರೆ ಏನ್ ಮಾಡಿರ್ತಾರೆ ಅವ್ರ ಮಕ್ಕಳಿಗೆಲ್ಲ ಒಂದು ಪ್ರಾರ್ಥನೆ ಮಾಡಿರ್ತಾರೆ ನನ್ನ ಮಕ್ಕಳನ್ನ ಒಂದು ವರ್ಷ ಕಾಯ್ಕೊಂಡು ಬಂದಿದ್ರ ನಿಮ್ಗೆ ಸ್ತೋತ್ರ ಹೇಳ್ತೀನಿ ಇದನ್ನೇ ಹೇಳ್ತಾ ಇದ್ರು ಇದನ್ನೇ ಖಂಡಿತ ಅವ್ರು ಮಾಡಿರ್ಬೋದು ನಿಮ್ಗೆ ಗೊತ್ ಗೊತ್ತಾಗ್ಬಿಡ್ತು ಬರ್ತ್ಡೇ ನಾವು ಯೇಸು ಸ್ವಾಮಿ ಇದು ಮಾತ್ರ ಮಾಡೋದಿಲ್ಲ ನಮ್ ಬರ್ತ್ಡೇನು ದಿನ ಮಾಡ್ಬೇಕಂದ್ರೆ ಏನು ದಿನ ಹೆಂಗೆ ಮಾಡೋಣ ನಾವು ನಮ್ ಸೆಲೆಬ್ರೇಷನ್ ನಮ್ದು ಯಾವ್ದು ಬರ್ತ್ಡೇ ಹ ಯಾವುದು ಹೇಳ್ತಾನೆ ಇಲ್ಲ ನೋಡಿ ನೀವು ಓದದ ನಮ್ ಬರ್ತ್ಡೇ ಬ್ಯಾಪ್ಟಿಸಮ್ ದೀಕ್ಷಸ್ಥಾನ ತಗೊಳ್ಳೋದೆ ನಮ್ದು ಆ ಕೆಲವರೆಲ್ಲ ಬ್ಯಾಪ್ಟಿಸಮ್ ತಗೊಂಡಿರಲ್ಲ ಅಂತ ಕಾಣಿಸ್ತಾ ಇದೆ ಇವರೆಲ್ಲ ಇವರಿಗೆ ಬ್ಯಾಪ್ಟಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ದೀಕ್ಷಸ್ಥಾನ ಆ ಕೊಡ್ಲಿ ಅದಕ್ಕೆ ಕರ್ತನಾದ ಯೇಸು ಸ್ವಾಮಿ ಇಂತ ಕೆಲಸ ಮಾಡುದು ನೋಡಿ ಯಾವ ಬರ್ತ್ಡೇ ಅಂದ್ರೆ ಆತ್ಮಿಕ ರೀತಿಯಲ್ಲಿ ಇರುವಂತ ಸ್ಪಿರಿಚುಯಲ್ ಬರ್ತ್ಡೇ ನಮ್ಗೆ ಬ್ಯಾಪ್ಟಿಸಮ್ ಇದನ್ನ ನಾವು ಯಾಕೆ ಹೊಂದಬೇಕು ಯಾಕೆ ಬ್ಯಾಪ್ಟಿಸಮ್ ತಗೊಳ್ಬೇಕಂದ್ರೆ ಇನ್ನ ಪವಿತ್ರಾತ್ಮ ನಮ್ಗೆ ಸಿಗ್ಬೇಕಂದ್ರೆ ಬ್ಯಾಪ್ಟಿಸಮ್ ತಗೊಳ್ಳೇ ಬೇಕು ಅದಕ್ಕೆ ನಮ್ಮ ಗೂಡಾರ ಇಲ್ವಾ ದೇವರ ಗೂಡಾರದಲ್ಲಿ ನೋಡ್ತೀವಿ ಇಲ್ವಾ ಒಳಗಡೆ ಬಂದ ತಕ್ಷಣ ದಾರಿ ಕರ್ತನಾದ ಯೇಸು ಸ್ವಾಮಿ ಬಾಗಲು ಇಲ್ಲ ಎಂಟ್ರನ್ಸ್ ಬಂದ ತಕ್ಷಣ ಏನಿದೆ ಬಳಿ ಪೀಠ ಇರ್ತದೆ ಅದ್ಯಾರು ಕರ್ತನಾದ ಏಸು ಎರಡನೇದು ಏನು ಇರ್ತದೆ ಪರಿಶುದ್ಧ ಗಂಗಾ ಕಂಗಾಲ ಆ ತಣ್ಣೀರ್ ತೊಟ್ಟಿ ಅಲ್ಲಿಂದ ನಮ್ಗೆ ಏನಾಗುತ್ತೆ ಸತ್ಯ ಅದು ಬೇಸಿಕ್ ಪಾಠ ಅಷ್ಟೇ ಬೇಸಿಕ್ ಸಬ್ಜೆಕ್ಟ್ಸ್ ಎರಡನೇದು ಒಂದು ಎಂಟ್ರೆನ್ಸ್ ಇದೆ ಅಂದ್ರೆ ದೀಕ್ಷಸ್ಥಾನ ಯಾಕೆ ದೀಕ್ಷಸ್ಥಾನ ಎರಡನೇ ಆ ಒಂದು ಗೇಟ್ ಅಂತ ಹೇಳುವಾಗ ಒಳಗಡೆ ಹೋದ್ರೆ ನಮ್ಗೆ ದೇವ್ರ ಏನ್ ಕೊಡೋದು ಪವಿತ್ರಾತ್ಮ ಅವಾಗ ಏನೇನಲ್ಲ ಇದೆ ಒಳಗಡೆ ಮಂಜು ಆ ಬೆಳಕು ಆಮೇಲೆ ಏನಿದೆ ಆ ರೊಟ್ಟಿ ಯಾವ ರೊಟ್ಟಿ ಅದು ಸಿಕ್ಸ್ಟಿ ಸಿಕ್ಸ್ ಅದ್ರಲ್ಲಿ ಇರೋದೆಲ್ಲ ಅರ್ಥ ಆಗ್ಬೇಕಂದ್ರೆ ದೀಕ್ಷಾ ಸ್ಥಾನ ಒಳಗಡೆ ನೋಡಿ ಈ ಒಂದು ಬ್ಯಾಪ್ಟಿಸಮ್ ತುಂಬಾ ತುಂಬಾ ನಮ್ಗೆ ಆ ಐದೇ ನಮ್ದು ಬರ್ತ್ಡೇ ಇದನ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅವಾಗ ದಿನ ಏನ್ ಮಾಡ್ಬೋದು ನಮ್ ಕಾನ್ಸಿ ನಾನ್ ಮಾಡಿರೋ ಒಂದು ಒಂದು ಕ ಕವನಂಟ್ ದೇವ್ರ ಮುಂದೆ ದಿನನಿತ್ಯ ನಾನ್ ಕೆಲಸ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಬ್ಯಾಪ್ಟಿಸಮ್ ತಗೊಳ್ ಅದಕ್ಕೆ ಬ್ಯಾಪ್ಟಿಸಮ್ ತಗೊಳ್ಳುವಾಗ ಒಂದು ಸಂತೋಷ ಉಂಟಾಯ್ತು ಯಾರಿಗೆ ನಮ್ಗಿಲ್ವಾ ನಮ್ಗಿಲ್ವಾ ನೋಡಿ ದೇವ್ರಿಗೆ ಸಂತೋಷ ಆಗಿದ್ದು ಯಾವ್ದು ಅಂದ್ರೆ ಒಂದು ಪಾಪಿ ಮನ ತಿರುಗಿದ್ರೆ ಎಲ್ಲಿ ಸಂತೋಷ ಅಂತೆ ಫಿಫ್ಟೀನ್ ಚಾಪ್ಟರ್ ಸೆವೆಂತ್ ವರ್ಸ್ ಇಲ್ವಾ ಆ ಒಂದು ಪಾಪಿ ಅಹ್ ಮನ ತಿರುಗಿದ್ರೆ ಪರಲೋಕದಲ್ಲಿ ಏನಾಗುತ್ತೆ ತಂದೆಯ ದೇವರಿಗೆ ಸಂತೋಷ ಅವಾಗ ನಾವು ಸಂತೋಷ ಪಡಬೇಕು ಇಡೀ ಲೋಕದಲ್ಲಿ ಸಂತೋಷವಾಗಿರ್ಬೇಕು ನಮ್ ತಂದೆಯ ದೇವ್ರ ಕತ್ತನಾದ ಏಸು ಸಂತೋಷವಾಗಿರ್ಬೇಕಂದ್ರೆ ನಮ್ ಬ್ಯಾಪ್ಟಿಸಮ್ ಇಸ್ ಅ ಬಿಗಿನಿಂಗ್ ಅದು ತಗೊಳ್ಳಲೇಬೇಕು ಇಮಿಡಿಯೇಟ್ ಮಾಡಿ ಎರಡನೇದು ಆ ಒಂದು ಬರ್ಡೇ ಆತ್ಮಿಕ ರೀತಿಯಾದ ಬ್ಯಾಪ್ಟಿಸಮ್ ಬರ್ಡೇನ ಸೆಲೆಬ್ರೇಟ್ ಮಾಡೋದು ಹೆಂಗಂದ್ರೆ ದಿನೇ ನಿತ್ಯ ನಾನು ದೇವ್ರಿಗೆ ಏನು ನಾನ್ ಮಾಡಿದ ಈ ಒಡಂಬಡಿಕೆನ ಆ ಯಾವ ತರ ಫುಲ್ ಫಿಲ್ ಮಾಡ್ತಾ ಇದ್ದೀನಿ ಇವತ್ತು ಏನ್ ಕೆಲಸ ನನಗೆ ಇಲ್ವಾ ಒಂದು ಚಾರ್ ಹಾಕೋದು ಒಂದು ಕೆಲ್ಸಾನೇ ಇಲ್ವಾ ಇದು ಬೇರೆ ಬೇರೆ ಚಾರ್ ಹಾಕೋದು ಇಲ್ಲಿ ಮಂದಿ ಮಾತಾಡೋದು ಮಾತ್ರ ಇಲ್ಲ ಇಟ್ ಇಸ್ ಅ ಟೀಮ್ ವರ್ಕ್ ನಾವೆಲ್ಲ ಸೇರಿ ಏನ್ ಮಾಡ್ಬೇಕು ಆ ಒಬ್ರು ನೋಡಿ ಪಾರ್ಕ್ ಇದು ಒಬ್ರು ಟ್ರಾವೆಲಿಂಗ್ ಒಬ್ರು ನೋಡಿ ಇವತ್ತು ಕಾರ್ ನಲ್ಲಿ ಐದು ಜನನ ಕರ್ಕೊಂಡು ಬಂದಿರೋದರು ಈ ಆತ್ಮೀಕ ರೀತಿಯಲ್ಲಿ ನಡೆಯಕ್ಕೆ ಒಬ್ಬರು ಏನ್ ಮಾಡಿದ್ದಾರೆ ಪಾಠವನ್ನ ತಯಾರು ಮಾಡ್ಕೊಂಡು ಬಂದಿರ್ತಾರೆ ಒಬ್ರು ಈ ಕ ಈ ಮೀಟಿಂಗ್ ನ ಆರ್ಗನೈಸ್ ಮಾಡ್ತಾರೆ ಒಬ್ರು ಏನ್ ಮಾಡ್ತಾರೆ ಊಟದ ಬಗ್ಗೆ ಇದೆಲ್ಲ ನೋಡುವಾಗ ಒಂದು ಮೀಟಿಂಗ್ ಅಂತ ನೋಡುವಾಗ ಎಂಟೈರ್ ಈಚ್ ಅಂಡ್ ಎವ್ರಿ ಬ್ಯಾಪ್ಟಿಸಮ್ ತಗೊಂಡಿರೋರು ಏನ್ ಮಾಡ್ಬೇಕಿದಲ್ಲ ಎಲ್ಲ ಸೇರಿ ಇಲ್ಲ ಒಬ್ರೇ ಕೈ ತಟ್ಟಿದ್ರೆ ಸೌಂಡ್ ಬರ್ತದ ಎಲ್ಲಾರು ಏನಾಗ್ಬೇಕು ತಟ್ಬೇಕಂದ್ರೆ ಎಲ್ಲಾ ಸೇರ್ಬೇಕು ಅದೇ ನಮ್ ದೀಕ್ಷಾ ಸ್ಥಾನವನ್ನ ನಾವು ನಾಪ್ಕಾ ಮಾಡ್ಕೋಬೇಕು ಇದೇ ನಮ್ದು ಬ ಬರ್ತ್ಡೇ ಅವಾಗ ಈ ಇಂಥ ಬರ್ತ್ಡಿನ ದಿನನಿತ್ಯ ನಾವು ಸೆಲೆಬ್ರೇಟ್ ಮಾಡಬಹುದು ಹೆಂಗೆಂದ್ರೆ ಆತ್ಮಿಕ ಆತ್ಮಿಕ ರೀತಿಯಲ್ಲಿ ಸತ್ಯವನ್ನ ಒಂದು ಆ ಸತ್ಯಗಳನ್ನ ಹೇಳೋದು ಇಂಥ ಒಂದು ಫೆಲೋಶಿಪ್ ಬೇರೆ ಸತ್ಯ ಮಾತಾಡೋದು ಕೇಳೋದು ಮಾತ್ರ ಇಲ್ಲ ಫೆಲೋಶಿಪ್ ವೆರಿ ಇಂಪಾರ್ಟೆಂಟ್ ನೋಡಿ ಇವಾಗೆಲ್ಲ ಆನ್ಲೈನ್ ಎಲ್ಲ ಎಷ್ಟು ದುಃಖವಾಗಿ ಇರ್ತಾರೆ ಗೊತ್ತಾ ಖಂಡಿತ ದುಃಖ ಇರ್ತದೆ ಅವ್ರಿಗೆ ಆದ್ರೆ ವಾಕ್ಯ ಕೇಳ್ತಾ ಇರ್ತದೆ ಫೆಲೋಶಿಪ್ ಒಂದು ಅವ್ರಿಗಿಲ್ಲ ನಮ್ಗೆ ನೋಡಿ ಒಂದ್ ಫೆಲೋಶಿಪ್ ಕೊಟ್ಟಿದೆ ಇದೆಲ್ಲ ಇದೆ ಅದಕ್ಕೆ ಮೂರು ವಿಷಯ ನಾಪ್ಕ ಇಟ್ಕೊಳ್ಳಿ ಯಾವತ್ತು ಸತ್ಯ ಒಂದ್ ಒಂದು ಪ್ರೀತಿ ತೋರ್ಸೋದು ಎರಡನೇದು ಮೂರನೇದು ತ್ಯಾಗ ಮಾಡೋದು ದ ಟ್ರೂತ್ ಅಂಡ್ ಲವ್ ಅಂಡ್ ಸ್ಯಾಕ್ರಿಫೈಸ್ ಇದು ಮೂರು ಕತನಾದ ಯೇಸು ರ್ಯಾನ್ಸಮ್ ನಲ್ಲಿತ್ತು ಇತ್ತು ಅದನ್ನ ನಮ್ಮಲ್ಲಿನೂ ಎದುರು ನೋಡ್ತಾರೆ ಈ ರ್ಯಾನ್ಸಮ್ ನಲ್ಲಿ ಮೂರು ಇತ್ತು ಸತ್ಯ ಪ್ರೀತಿ ತ್ಯಾಗ ಇದು ತಂದೆ ದೇವ್ರು ಮಾಡಿದ್ದಾರೆ ಪ್ರೀತಿ ನಮ್ಮ ಮೇಲೆ ತೋರಿಸಿದ್ದಾರೆ ಸತ್ಯನ ನಮ್ಮ ಮೇಲೆ ಕೊಟ್ಟಿದ್ದಾರೆ ತನ್ನ ಮಗನೇ ಕೊಟ್ಟಿದ್ದಾರೆ ತ್ಯಾಗ ಇದೆಲ್ಲ ದೇವ್ರ ಮಕ್ಕಳಿಗೆ ಏನಕ್ಕೆ ಅಂದ್ರೆ ನಮ್ ಬ್ಯಾಪ್ಟಿಸಮ್ ನಮ್ ಬರ್ತ್ ನಾವ್ ಏನ್ ಮಾಡ್ಲೇಬೇಕು ಸೆಲೆಬ್ರೇಟ್ ಮಾಡ್ಬೇಕು ಆದ್ರೆ ಈ ಲೋಕದಲ್ಲಿ ಇರಬ್ಬ ಬರ್ಡೇ ಅಲ್ಲ ಕಡೆಯದಾಗಿ ಒಂದು ವಚನವ ಓದಿ ನಾವು ಮುಗಿಸ್ಬಿಡೋಣ ಏಷ್ಯಾಯ ಆ ಹದ್ನಾಲ್ ಒಂದೇ ಅದೇ ಅದ್ ಹದ್ನಾಲ್ಕು ಹದಿನೈದು ಯಾಕೆಂದ್ರೆ ಈ ಲೋಕದಲ್ಲಿ ಮಾಡುವಂತ ಒಂದೊಂದು ಬರ್ತಡೆಗಳು ದೇವ್ರಿಗೆ ಏನಾಗಿದೆ ದುಃಖ ಆಗ್ತಾ ಇದೆ ಅಂತೆ ಒಂದನೇ ಅಧ್ಯಾಯ ಹದ್ನಾಲ್ಕು ಹದಿನೈದು ನಿಮ್ಮ ಅಮಾವಾಸ್ಯಗಳನ್ನ ನಿಮ್ಮ ಅಮಾವಾಸ್ಯ ಅಮಾವಾಸ್ಯಗಳು ಸ್ವಲ್ಪ ಸೌಂಡ್ ಆಗಿ ಓದಿ ನಿಮ್ಮ ಅಮಾವಾಸ್ಯಗಳನ್ನು ನೋಡಿ ನಮ್ದು ಅಮಾವಾಸ್ಯ ಇದಲ್ಲ ಬೈಬಲ್ ಅಂತ ನಮ್ಮ ಅಮಾವಾಸ್ಯ ಇವಾಗ ಇಲ್ಲ ನಮ್ದು ಅಮಾವಾಸ್ಯ ಇವಾಗ ಓದಿ உத்தே மாற சேசராக அதாவது உங்களுடைய மாத பிறப்பும் பண்டிகையும் என் ஆத்மா வெறுக்கிறது அதை இழைத்து என்னங்களா சுமந்து இழைத்து போனேன் அவங்க நம்ம பர்தே அந்த நம் தீக்ஷான

ಇದನ್ನ ಮಾತ್ರ ನಾವು ಹಬ್ಬ ಏನ್ ಮಾಡೋಣ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಕರ್ತನ ಏಸುವ ಬಾಧೆಗಳು ಕಷ್ಟಗಳು ನಮ್ಮಲ್ಲಿ ಕೆಳದೆಲ್ಲ ಬಂದ್ರೆ ಸಂತೋಷವಾಗಿ ನಾವು ಅದೇನ್ ಮಾಡ್ಬೇಕು ನಾವು ಸ್ವೀಕಾರ ಮಾಡ್ಬೇಕಲ್ವಾ ಸ್ವೀಕ ಏನ್ ಮಾಡ್ಬೇಕಂದ್ರೆ ಅಕ್ಸೆಪ್ಟ್ ಮಾಡಬೇಕು ಸೊ ಇದಕ್ಕೆ ದೇವ್ರು ನಮ್ಮನ್ನ ಕರೆದಿರೋದು ಅವಾಗ ನಮ್ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡಂಗಿಲ್ಲ ಯಾವುದು ಲೋಕ ಲೋಕದರ வந்து பர்த்தனை நான் மாடக்காக அதாவது உலகத்தனமான ஒரு பிறந்த நாள் நம்ம கொண்டாடுவதற்காக நாம் வரல இல்லைங்களா நம்முடைய ஆவிக்குரிய ஒரு ஞானஸ்தானம் எடுக்கணும் ஞானஸ்தானம் எடுத்தவர்கள் ஒவ்வொரு நாளும் இந்த இல்லீங்களா சந்தோஷமான விஷயங்கள் நாம எப்பெல்லாம் நல்ல விஷயத்த செய்யறோமோ யாவகெல்லாம் ஒலச நம்ம மாட்யவோ அவகெல்லாம் யாருக்கு சந்தோஷம் ஆகத்தோ ஆஹ் தந்தை தேவருக்கு சந்தோஷம் ஆகத்த கர்த்தநாத இயேசுகே பரலோகத்துல இருக்கக்கூடிய பிதாவுக்கும் கர்த்தனாக சிக்கசுக்கனாகுது அப்ப அவங்கள சந்தோஷப்படுவதற்கும் நாம சந்தோஷமா இருப்பதற்கும் இந்த ஒட்டுமொத்த உலக சந்தோஷமா ஆவதற்கும் எல்லாமே நம்ம கையில தான் இருக்குது அதுக்கு பெரிய ஒரு இன்ஸ்ட்ருமெண்ட் தான் நமக்கு பைபிள் என்ன பண்ணிட்டு இருக்காருங்க இந்த வார்த்தைகள் தான் எல்லாரையும் ஆசீர்வதி அந்த ஆசிர்வாதத்தின் மூலமா தான் எல்லாருக்கும் சந்தோஷம் ಈ ಒಂದು ವಾಕ್ಯಗಳನ್ನ ಎಲ್ಲಾರನ್ನ ಆಶೀರ್ವಾದ ಮಾಡ್ತದೆ ಅದು ಮೂಲಕನ ಎಲ್ಲಾರ್ಗೆ ಸಂತೋಷ ಸೊ ಈ ವಿಷಯಗಳನ್ನ ನಾವು ನಾಪ್ಕ ಇಟ್ಕೊಂಡು ಏನ್ ಮಾಡೋಣ ಇನ್ನೊಂದು ಸೆಷನ್ ಇರ್ತವೆ ಅಲ್ವಾ ಖಂಡಿತ ದೇವ್ರು ಇನ್ನ ನಮ್ಮನ್ನ ಆಶೀರ್ವಾದ ಮಾಡ್ಸಕ್ಕೆ ಹಲವಾದ ವಾಕ್ಯಗಳನ್ನ ಕೊಡ್ತಾರೆ ಆ ತಾಳ್ಮೆಯಿಂದ ಕೇಳಿ ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳನ್ನ ಹೇಳಿ ಈ ಪಾಠವನ್ನ ನಾನು ಮುಗಿಸ್ಕೊಳ್ತೀನಿ ಥ್ಯಾಂಕ್ ಯು